ನಮಸ್ಕಾರ, ಶುಭ ಮುಂಜಾನೆ. ಹಲವು ಮಾಹಿತಿಗಳೊಂದಿಗೆ ಸಾಧಕರನ್ನು ಪರಿಚಯಿಸುವ ಬೆಳಗು ಕಾರ್ಯಕ್ರಮಕ್ಕೆ ಅಕ್ಕರೆಯ ಸ್ವಾಗತ. ನಲ್ಮೆಯ ವೀಕ್ಷಕ ಬಂಧುಗಳೇ, ನಮ್ಮ ವಿಶ್ವ ಅನೇಕ ದೃಷ್ಟಿಗಳಲ್ಲಿ ಕುಬ್ಜ ಆಗ್ತಾ ಇದೆ. ವಿಶ್ವವೇ ಒಂದು ಊರೇನೋ ಅನ್ನೋಂತೆ ಭಾಸ ಆಗತ್ತೆ. ಆಧುನಿಕ ಕಾಲದ ಪ್ರಗತಿ, ಸಂಶೋಧನೆಗಳು, ಆವಿಷ್ಕಾರಗಳು ಮುಖ್ಯವಾಗಿ ಗೋಚರಿಸುತ್ತವೆ. ಅಂತೆಯೇ ನಮಗಿಂದು ವಿಶ್ವದ ಮೂಲೆ ಮೂಲೆಗಳಲ್ಲಿನ ಸಾಹಿತ್ಯ ನಮಗೆ ಲಭ್ಯವಾಗುವುದು ಭಾಷೆಗಳ ಅನುವಾದದ ಮೂಲಕ. ಪ್ರಸಿದ್ಧ ಆಂಗ್ಲ ಸಾಹಿತಿಗಳ ಕೃತಿಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿರುವ ಮೈಸೂರಿನ HR ಚಂದ್ರವದನ ರಾವ್ ಅವರು ಇಂದಿನ ನಮ್ಮ ಬೆಳಗು ಕಾರ್ಯಕ್ರಮದ ಅತಿಥಿ. 1930 ಹಾಸನದಲ್ಲಿ ಜನಿಸಿ BSc, BT ಮತ್ತು ಇಂಗ್ಲಿಷ್ MA ಅಭ್ಯಸಿಸಿದವರು. ಹೈಸ್ಕೂಲ್ ಅಧ್ಯಾಪಕರಾಗಿ ವೃತ್ತಿಯನ್ನು ಆರಂಭಿಸಿ ಉಪನ್ಯಾಸಕರಾಗಿ, ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರಸಿದ್ಧ ಆಂಗ್ಲ ಲೇಖಕರ ಕಾದಂಬರಿ ಸಣ್ಣ ಕಥೆಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಸಣ್ಣ ಕಥೆಗಳು, ನಾಟಕಗಳು, ಪ್ರಬಂಧಗಳು, ಮಕ್ಕಳ ಸಾಹಿತ್ಯ, ನವ ಸಾಕ್ಷರರಿಗಾಗಿ ಹಾಗೂ ಪ್ರವಾಸ ಕಥನಗಳ ಮೂಲಕ ಸಾಹಿತಿಯಾಗಿಯೂ ಗುರುತಿಸಲ್ಪಟ್ಟಿದ್ದಾರೆ. ಪ್ರವಾಸ ಮತ್ತು ಓದುವುದು ಇವರ ಹವ್ಯಾಸ. ಅನೇಕ ದೇಶಗಳನ್ನು ಸುತ್ತಿರುವ ಅನುಭವ ಇವರದು. ಮೈಸೂರು ಆಕಾಶವಾಣಿಯಲ್ಲಿ ಚಿಂತನಗಳು ಹಾಗೂ ನಾಟಕಗಳು ಬಿತ್ತರಗೊಂಡಿವೆ. ಸಂಘ ಸಂಸ್ಥೆಗಳು ಇವರನ್ನು ಸನ್ಮಾನಿಸಿ ಇವರ ಕಾರ್ಯಕ್ಕೆ ಅಭಿನಂದನೆಯನ್ನು ಸಲ್ಲಿಸಿವೆ. ಚಂದ್ರವದನ ರಾವ್ ಅವರೇ, ಬೆಳಗು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಯಾವುದೇ ಒಂದು ಕ್ಷೇತ್ರಕ್ಕೆ ಕಾಲಿಡಬೇಕು ಅಂದರೆ, ಎಲ್ಲೋ ಒಂದು ಆಸಕ್ತಿ ಮೂಡಬೇಕಾದ್ರೆ ಏನೋ ಒಂದು ಕಾರಣ ಇರುತ್ತೆ. ನೀವು ಸಾಹಿತ್ಯದಲ್ಲಿ ಕೃಷಿ ಮಾಡಿದಿರಿ, ಇದಕ್ಕೆ ಕಾರಣ ಏನು? ನನಗೆ ಒಬ್ಬರು ಅಣ್ಣ ಇದ್ದರು, ರಂಗಸ್ವಾಮಿ ಅಂತ ಹೇಳಿ ಅವರ ಹೆಸರು. ಅವರು ಕೆಲಸ ಮಾಡ್ತಾ ಇದ್ದಿದ್ದು ದರ್ಜಿ ಕೆಲಸ, ಟೈಲರಿಂಗ್ ಶಾಪ್ ಇಟ್ಟಿದ್ದರು. ಜಗನ್ಮೋಹನ್ ಪ್ಯಾಲೇಸ್ನ ರಸ್ತೆಯಲ್ಲಿ ಅವರ ಅಂಗಡಿ ಇತ್ತು. ಅವರು ಸಾರ್ಟೋರಿಯಲ್ ಆರ್ಟಿಸ್ಟ್ ಅಂತ ಹೇಳಿ ಹೇಳ್ಕೊಳ್ಳೋರು, ಟೈಲರ್ ಅಂತ ಹೇಳ್ಕೊಳ್ತಾ ಇರಲಿಲ್ಲ, ಸಾರ್ಟೋರಿಯಲ್ ಆರ್ಟಿಸ್ಟ್ ಅಂತ ಹೇಳ್ಕೊಳ್ಳೋರು. ಅವ್ರ ಅಂಗಡಿ ಅದು ಸಿಟಿಗೆ ಸೆಂಟ್ರ್ನಲ್ಲಿ ಇರೋದರಿಂದ ಸಾಯಂಕಾಲದ ಹೊತ್ತು ಅಥವಾ ಬೆಳಗ್ಗೆ ಹೊತ್ತು ಅನೇಕ ಜನ ಸಾಹಿತಿಗಳು ಆಗಿನ ಕಾಲ ಅವ್ರ ಅಂಗಡಿಗೆ ಬಂದುಬಿಟ್ಟು ಒಂದು 10 ನಿಮಿಷ ಮಾತಾಡಿಸ್ಕೊಂಡು ಹೋಗೋರು. ಉದಾಹರಣೆಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಏನು ಮೂರ್ತಿರಾಯರು, ಹಾಗೇ ಪರಮೇಶ್ವರ ಭಟ್ರು, HSK ವೆಸ್ಲಿ, ಅನಂತನಾರಾಯಣ, HK ರಂಗನಾಥ್ ಇಂಥವರೆಲ್ಲನೂ ಕೂಡ ಅವರ ಅಂಗಡಿಗೆ ಸಾಧಾರಣವಾಗಿ ಬರ್ತಾನೇ ಇರ್ತಾ ಇದ್ರು. ಜೊತೆಗೆ ಬೆಂಗಳೂರಿಗೆ ಅಕಸ್ಮಾತಾಗೆ ಆನಾ ಕೃಷ್ಣರಾಯರು ಬಂದಾಗ, ರಾಜಾರಾಯರು ಬಂದಾಗ, ನಿರಂಜನ ಬಂದಾಗ ಅವ್ರ ಅಂಗಡಿಗೆ ಬರ್ತಾಯಿದ್ರು. ನಾನು ಸಾಯಂಕಾಲದೊತ್ತು ಅವ್ರ ಅಂಗಡಿಲಿ ಯಾವಾಗಲಾದರೂ ಕೂತ್ಕೊಂಡಿದ್ದರೆ ಇವರೆಲ್ಲ ಮಾತಾಡೋದನ್ನು ಕೇಳಿಸ್ಕೊಳ್ತಾ ಇದ್ದೆ. ನಮ್ಮ ಅಣ್ಣನಿಗೆ ಸಾಹಿತ್ಯದಲ್ಲಿ ತುಂಬ ಪ್ರೀತಿ. ಅವರು ಆನಾ ಕೃಷ್ಣರಾವಿಂದ ಹಿಡಿದು ಅನಿತಾ ದೇಸಾಯಿಯವರಿಗೆ ಅಥವಾ ಇನ್ನೊಂದು ಕಾನನ್ ಡೈಲು, ಕಾರಂತ, ನೀವು ಹೆಮಿಂಗ್ವೆ, ಓ ಹೆನ್ರಿ, ಮೋಪಾಸ, ಯಾರು ಹೆಸರು ಹೇಳಿ, ಅವ್ರದ್ದು 1,000 ಪುಸ್ತಕ ಓದಿರೋರು. ಪರ್ಲ್ ಬಕ್ ಅವರು ನನಗೆ ನಿಜವಾಗಿಯೂ ಕೂಡ ಓದೋ ಚಟವನ್ನು ಬೆಳೆಸಿದ್ರು ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಹಾಗೇ ನನಗೆ ಓದಬೇಕು, ಇಂಗ್ಲೀಷ್ ಸಾಹಿತ್ಯದಲ್ಲಿರೋದನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ಆಸೆ ಹುಟ್ಟಿದ್ದು ನನ್ನ ಸೋದರ ಮಾವನಿಂದ. ಆತ ಓದುವಾಗ MA ಇಲ್ಲ BA ಮಾಡಿದರು ಅವರಷ್ಟೇ. BAನಲ್ಲಿ ಆಪ್ಷನ್ ಇಂಗ್ಲೀಷು. ಆ ಸುಂದರಮೂರ್ತಿ ಅಂತ ಅವ್ರ ಹೆಸರು. ಆದರೆ ಸುಂದರಮೂರ್ತಿ ಅಂತಂದರೆ ಯಾವಾಗ ತುಂಬ ಜನಕ್ಕೆ ಗೊತ್ತಾಗೋದಿಲ್ಲ. ಇವಾಗ ಎಲ್ಲಾದರೂ ಕೂಡ ಎಲ್ಲರೂ ಸಂಧ್ಯಾರಾಗನ ಕೇಳಿರ್ತಾರೆ, ಆ ಪಿಕ್ಚರು ನೋಡಿರ್ತಾರೆ. ಹಾಗೆ ಕರುಣೆಯೇ ಕುಟುಂಬದ ಕಣ್ಣು ಅಂತ ಹೇಳಿ ಒಂದು ಸಿನಿಮಾ ಮಾಡಿದರು. ಅದನ್ನು ಮಾಡಿದವರು AC ನರಸಿಂಹಮೂರ್ತಿ. ಆ ನರಸಿಂಹಮೂರ್ತಿಯವ್ರ ತಮ್ಮನೇ ಇವರು. ನರಸಿಂಹಮೂರ್ತಿ ಅನ್ನಿಸ್ಕೊಂಡಿದ್ದವರು ಆಗಿನ ಕಾಲದಲ್ಲಿ ಫಿಲ್ಮ್ ಓದ್ತಾ ಇರುವಾಗ ಇವತ್ತು ಯೂನಿಯನ್ ಸೆಕ್ರೆಟ್ರಿ, ಅದೊಂದು ಒಳ್ಳೆ ಬಹಳ ಪ್ರತಿಷ್ಠೆ ಅನ್ನಿಸ್ಕೊಳ್ಳೋವಂತಹ ಒಂದು ಹುದ್ದೆ. ಹೀಗಾಗ್ಬಿಟ್ಟು ನನಗೆ ಈ ಸಾಹಿತಿಗಳು ಅಥವಾ ಅವರು ಬರೆದಿರೋವಂಥ ಸಾಹಿತ್ಯ ನನಗೆ ಸ್ವಲ್ಪ ಸ್ವಲ್ಪ ಪರಿಚಯ ಆಗ್ತಾ ಬಂತು. ನಮ್ಮ ಅಣ್ಣ ಈ ಇದೆಯಲ್ಲ ಓದುವಂತಹ ಒಂದು ಬಗ್ಗು ಅದನ್ನು ಕಡಿಸಿದ್ದು
ಆತನೇ ಅಂತ ಹೇಳ್ಬೋದು. ಅಂದ್ರೆ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ಯಾರು ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಇಂಥ ವ್ಯಕ್ತಿಗಳಿದ್ರೆ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದು ತುಂಬಾ ಅನ್ಸುತ್ತೆ. ಹೌದು, ನಿಜಾನೇ ಹೇಳೋದು, ಪೂರ್ತಿ ನಿಜ. ಚಂದ್ರವದನ್ ರಾವ್, ಈಗ ನಡುರಾತ್ರಿಯಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಗೊತ್ತಿದೆ. ಹೌದು. ಆದ್ರೆ ಫ್ರೀಡಮ್ ಅಟ್ ಮಿಡ್ ನೈಟ್ ಅಂತ ಲ್ಯಾರಿ ಕಾಲಿನ್ಸ್ ಮತ್ತು ಡೊಮಿನಿಕ್ ಕ್ಲೇಪಿಯರ್ ಬರೆದಂತಹ ಒಂದು ಕಾದಂಬರಿಯನ್ನ ತಾವು ಕನ್ನಡಕ್ಕೆ ಅನುವಾದ ಮಾಡಿದ್ದೀರಿ, ಇದರ ವಿಶೇಷ ಏನಿದೆ? ನೋಡಿ, ಡಾಮಿನಿಕ್ ಲೇಬಿಯರ್ ಬರೆದಿರುವಂಥ ಪುಸ್ತಕ ನಾನು ಓದಿದೆ. ಓದ್ಬಿಟ್ಮೇಲೆ ಓ, ಇದು ಸ್ವಾತಂತ್ರ್ಯಕ್ಕೆ ಒಂದು ತಿಂಗಳು ಮುಂಚೆ ಏನು ಶುರುವಾಯಿತು ಇಂಗ್ಲೆಂಡ್ನಲ್ಲಿ ಅನ್ನೋ ವಿಷಯ ಬಹಳ ಕುತೂಹಲಕಾರಿಯಾಗಿತ್ತು. ಆಮೇಲೆ ಇಲ್ಲಿ ವೈಸ್ರಾಯಿಗಾಗಿ ಬಂದ ಮೌಂಟ್ ಬೇಟನ್ನು ಅವನಿಗೆ ವಹಿಸಿರುವಂಥ ಕೆಲಸವನ್ನು ಕೇವಲ ಒಂದು 15 ತಿಂಗಳಿನಲ್ಲಿ ಮಾಡಬೇಕಾಗಿತ್ತು. ಆವಾಗ ಅವನಿಗೆ ಎದುರಾದ ಸಮಸ್ಯೆ, ಹಿಂದೆ ವೇವಲ್ ಅಂತ ಹೇಳಿ ಒಬ್ಬ ವೈಸ್ರಾಯ್ ಇದ್ದ, ಅವನು ಬಹಳ ಹೆಸರು ಪಡೆದಿರುವಂತಹ ಗಟ್ಟಿ ಮನುಷ್ಯ ಅನಿಸ್ಕೊಂಡಿದ್ದ. ಅವನ ಕೈಲಿ ಮಾಡದೇ ಇರೋದನ್ನು ನನ್ನ ಕೈಲಿ ಮಾಡೋಕ್ಕಾಗತ್ತೆಯೇ ಅಂತ ಹೇಳಿ ಅವನಿಗೆ ಹೆದರಿಕೆನೂ ಇತ್ತು. ಹಾಗಾದರೂ ಕೂಡ ಆಟ್ಲಿ ಅವನ್ನು ಕಳಿಸ್ದ. ಆಮೇಲೆ ಚರ್ಚಲ್ಲೂ ಕೂಡ ನೀನು ಮಾಡಲೇಬೇಕಪ್ಪ, ಏನು ಮಾಡೋಕ್ಕಾಗೋದಿಲ್ಲ, ಸಾಮ್ರಾಜ್ಯ ಶಾಹಿ ಇವಾಗ ಅರ್ಧ ಹೋಗ್ತಾ ಬಂದ್ಬಿಡ್ತು, ನಮ್ಮ ದೇಶದವ್ರೇ ನಮಗೆ ಶತ್ರುಗಳಾಗ್ಬಿಟ್ರೆ ನಾವು ಹೇಗೆ ರಕ್ಷಿಸ್ಕೊಳ್ಳೋದು ಅಂತ ಹೇಳಿ ಕುಹಕವಾಗಿ ಮಾತಾಡ್ದ. ಹೀಗಾಗ್ಬಿಟ್ಟು ಅದು ಒಳ್ಳೆಯ ಪುಸ್ತಕ ಅನಿಸ್ತು ನನಗೆ, ಅದಕ್ಕೋಸ್ಕರ ಅದನ್ನು ಮಾಡೋಣ ಅಂತ ಹೇಳಿ. ಅದಕ್ಕಿಂತ ಮುಂಚೆ ದ ಸಿಟಿ ಆಫ್ ಜಾಯ್ ಅಂತ ಹೇಳಿ ಕೊಳಗೇರಿಯಲ್ಲಿ ಜನಗಳು ವಾಸ ಮಾಡ್ತಾರಲ್ಲ, ಅವರಲ್ಲಿ ಬಡತನ ಇದೆ, ತುಂಬ ಬಡತನ. ಆ ಬಡತನದ ಜೊತೆಯಲ್ಲಿ ಅವ್ರಿಗಿರೋವಂಥ ಧೈರ್ಯ, ಕಲಿತನ, ಒಬ್ಬರೊಬ್ಬರಿಗೆ ಸಹಾಯ ಮಾಡಬೇಕು ಅನ್ನೋವಂಥ ಒಂದು ಮನೋಭಾವ, ಕರುಣೆ, ಕ್ರೌರ್ಯ ಇವೆಲ್ಲ ಇರೋವಂಥದ್ದು ನೋಡಬೇಕಾದ್ರೆ, ಅದು ಸಹಕಾರ ನೋಡಬೇಕಾದ್ರೆ ಆ ಪುಸ್ತಕ ಓದಬೇಕು. ನಿಜವಾದ ಭಾರತವನ್ನು ನಾವು ತಿಳ್ಕೊಳ್ಬೇಕು ಅಂತಿದ್ರೆ ಸ್ಲಮ್ಗೆ ಹೋಗಬೇಕು. ಆ ಸ್ಲಮ್ನ ಚಿತ್ರವನ್ನು ಅವನು ಕೊಟ್ಟಿದ್ದ. ಅದಕ್ಕೆ ಈ ಎರಡು ಪುಸ್ತಕಗಳನ್ನು ಓದಿಬಿಟ್ಟು ನಿಜವಾಗಿಯೂ ಕೂಡ ಈ ಎರಡು ಪುಸ್ತಕ ನನ್ನ ಮನಸ್ಸು ಮೇಲೆ ತುಂಬ ಪರಿಣಾಮ ಉಂಟು ಮಾಡಿತು. ಅದಕ್ಕೆ ಕನ್ನಡದವರು ತುಂಬ ಓದಿರೋ ಮಟ್ಟಿಗೆ ಕಾಣ ಇದನ್ನು ಅಂಥೇಳಿ ಟ್ರಾನ್ಸ್ಲೇಟ್ ಮಾಡಿದೆ. ಸಂವಹನ ಅನ್ನೋದು ನಡುರಾತ್ರಿಯಲ್ಲಿ ಸ್ವಾತಂತ್ರ್ಯವನ್ನು ತಂದರು, ಅದನ್ನು ಟೆಕ್ಸ್ಟ್ ಬುಕ್ ಬೇರೆ ಆಗಿತ್ತು. ಅದು ಎರಡು ಸಾರಿ ಅದು ಪುನರಾವರ್ತಿ ಆಯಿತು. ಹಾಗಾಗ್ಬಿಟ್ಟು ತುಂಬ ಜನ ಓದಿದ್ದಾರೆ ಅದು. ಅದು ಒಳ್ಳೆ ಪುಸ್ತಕ ಅನಿಸಿದೆ ನನಗೆ. ಇನ್ನೊಂದು ಕಾದಂಬರಿ ಬೆಟ್ಟಕ್ಕೆ ಬೆಂಕಿ, ಕೇಂದ್ರ ಸಾಹಿತ್ಯ ಅಕಾಡೆಮಿಯಾಗಿ ನೀವು ಈ ಒಂದು ಕೃತಿಯನ್ನು ಅನುವಾದ ಮಾಡಿದ್ರಿ. ಇದು ಅನಿತಾ ದೇಸಾಯಿ ಅವರ ಒಂದು ಕೃತಿ. ಈ ಕೃತಿಯ ವಿಶೇಷ ಏನು, ಬೆಟ್ಟಕ್ಕೆ ಏನು ಬೆಂಕಿ ಬೀಳುತ್ತೆ? ಅದು ನೋಡಿ, ನಾನು ಹೂ ಇಸ್ ಹೂ ಅನ್ನೋ ಪುಸ್ತಕದಲ್ಲಿ ನನ್ನ ಹೆಸರು ನನ್ನ ಪರಿಚಯ ಇತ್ತು. ಹಾಗೆ ಇಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವ್ರದ್ದೊಂದು ಬ್ರ್ಯಾಂಚ್ ಇದೆ, ಸದರ್ನ್ ಬ್ರ್ಯಾಂಚು. ಅಲ್ಲಿ ಅಗ್ರಹಾರ ಕೃಷ್ಣಮೂರ್ತಿ ಅನ್ನೋರು ಸೆಕ್ರೆಟ್ರಿ ಆಗಿದ್ದರು. ಅವ್ರು ಒಂದು ದಿವಸ ಫೋನ್ ಮಾಡೋ ಅಥವಾ ಕಾಗದ ಬರೆದ್ಬಿಟ್ಟು, ನೋಡಿ ನಿಮಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಹೇಳಿ ಇಷ್ಟ ಇದೆ ಅಂತ ಗೊತ್ತಾಯಿತು, ನಮಗೊಂದು ಪುಸ್ತಕ ಮಾಡಿಕೊಡ್ತೀರಾ ಅಂತಂದರು. ಆವಾಗ ನನಗೆ ಬಹಳ ಸಂತೋಷ ಆಯಿತು. ಆಮೇಲೆ ಅವರೇ ನಾಲ್ಕಾರು ಪುಸ್ತಕಗಳನ್ನು ಸೂಚಿಸ್ಬಿಟ್ಟು, ಇದರಲ್ಲಿ ಯಾವುದನ್ನು ನೀವು ಟ್ರಾನ್ಸ್ಲೇಟ್ ಮಾಡ್ತೀರಾ, ಬೆಟ್ಟಕ್ಕೆ ಬೆಂಕಿ ಅನ್ನೋದು, ಫೈರ್ ಆನ್ ದಿ ಮೌಂಟೇನ್ ಅಂತ ಹೇಳಿ ಅನಿತಾ ದೇಸಾಯಿ ಬರೆದಿರುವಂಥದ್ದು ಒಂದು ಕಿರು ಪುಸ್ತಕ ಅಷ್ಟೇ, ಒಂದು ನಾವೆಲೆಟ್ ಅಂತ ಹೇಳ್ಬೋದು. ಹಾಗಾದ್ರೂ ಭಾಳ ಚೆನ್ನಾಗಿದೆ. ಅದರಲ್ಲಿ ಅಡ್ಜೆಕ್ಟಿವ್ಸ್, ಅಡ್ವರ್ಬ್ಸ್ ಜಾಸ್ತಿ ಇದೆ, ಟ್ರಾನ್ಸ್ಲೇಟ್ ಮಾಡೋದು ಕಷ್ಟ. ಹಾಗಾದರೂ ಕೂಡ ಮೂರು ತಲೆಮಾರಿನ ಕತೆ ಇರೋದದು. ಆಮೇಲೆ ಆ ಹುಡುಗಿ ಒಬ್ಬರು ಬರ್ತಾಳ, ಚಿಕ್ಕ ಹುಡುಗಿ ರಾಖಾ ಅಂತ ಬರ್ತಾಳೆ ಅವಳು. ಆ ರಾಖಾ ಅನ್ನಿಸ್ಕೊಳ್ಳೋ ಅವಳಿಗೆ ಏನು, ಅವಳು ಶಿ ವಾಸ್ ನಾಟ್ ನಾರ್ಮಲ್. ಹೀಗಾಗ್ಬಿಟ್ಟು ಅವಳು ಕೊನೆಗೆ ಬೆಂಕಿ ಹಚ್ಚಿಬಿಡ್ತಾಳೆ. ಅವಳಿಗೆ ಗೊತ್ತಿರುತ್ತೆ ಬೆಂಕಿ ಹತ್ಕೊಂಡ್ಬಿಟ್ರೆ ಅಲ್ಲಿರೋವಂಥ ಕಾಡಿಗೆ ಆವಾಗ ಸುಲಭವಾಗಿ ಆರಿಸೋಕ್ಕಾಗಲ್ಲ ಅಂತ ಗೊತ್ತಿರುತ್ತೆ. ಹಾಗಾಗ್ಬಿಟ್ಟು ಎಲ್ಲ ಸುಟ್ಟು ಹೋಗುತ್ತೆ ಅಂಥೇಳಿ, ಇಟ್ ವಾಸ್ ಎ ಟ್ರ್ಯಾಜಿಡಿ. ಅಲ್ಲಿ ಓಲ್ಡ್ ಬಿಲೀಫ್ ಇರುತ್ತಲ್ಲ, ಅಥವಾ ಹಳ್ಳಿಗಳಲ್ಲಿ ಕೆಲವರು ಇರ್ತಾರೆ, ಅವರು ಓದಿರೋದಿಲ್ಲ, ಅವ್ರ ಮಾತು ನಡೀತಾ ಇರುತ್ತೆ. ಉದಾಹರಣೆಗೆ ಬಾಲ್ಯ ವಿವಾಹ, ಆ ಬಾಲ್ಯ ವಿವಾಹವನ್ನು ತಡೆಯೋದಕ್ಕೆ ಅಂಥೇಳಿ ಆ ಹೀರೋಯಿನ್ ಸ್ನೇಹಿತೆ ಒಬ್ಬಳು ಟ್ರೈ ಮಾಡ್ತಾಳೆ, 70 ವರ್ಷದ ಮುದುಕಿ ಅಂಥವಳ ಮೇಲೆ ರೇಪ್ ಮಾಡ್ತಾರೆ.
ಕತೆ ನಿಜವಾಗಿ ಕೂಡ ಅಂದ್ರೆ ಮಾತುಗಳನ್ನು ಗಮನಿಸ್ತಾ ಇದ್ರೆ ಯಾವುದೇ ಕತೆ ತಗೊಳ್ಳಿ ಕಾದಂಬರಿ ತಗೊಳ್ಳಿ ಅಲ್ಲೊಂದು ಸಂದೇಶ ಇದೆ. ಹೌದು, ಅದನ್ನ ನಾವು ಗಮನಿಸ್ಬೇಕು. ಡಿಸೆಂಬರ್ ತಿಂಗಳು ಅಂತ ಇದ್ರೆ ಕ್ರಿಸ್ಮಸ್ ಹಬ್ಬ ಜ್ಞಾಪಕ ಬರುತ್ತೆ. ನೀವೊಂದು ಕೃತಿ ರಚಿಸಿದ್ರಿ, ಕ್ರಿಸ್ಮಸ್ ಉಡುಗೊರೆ ಮತ್ತು ಇತರ ಕತೆಗಳು ಅಂತ. ಈ ಕಥೆ ವಿಶೇಷ ಏನಿದೆ ನೋಡಿ, ಇದನ್ನು ಬರೆದವನು ಗಿಫ್ಟ್ ಆಫ್ ದಿ ಮ್ಯಾಜಾಯ್ ಅಂತ ಹೇಳಿ ಈ ಕತೆ ಹೆಸರು. ನಿಜವಾಗಿಯೂ ಕೂಡ ನಾನು ಕ್ರಿಸ್ಮಸ್ ಉಡುಗೊರೆ ಅಂತ ಮಾಡಿದ್ದೀನಿ. ಇದನ್ನು ಬರೆದವನು ಓ ಹೆನ್ರಿ. ಓ ಹೆನ್ರಿ ಅಮೇರಿಕಾ ದೇಶದಲ್ಲಿ ಇದ್ದವನು. ಆ ಕತೆ ನೆಲೆ ಏನಾಗುತ್ತೆ ಅಂತಂದರೆ, ಕ್ರಿಸ್ಮಸ್ ಉಡುಗೊರೆ ಅಂತಂದರೆ ಸಾಧಾರಣವಾಗಿ ನಾವು ಉಡುಗೊರೆ ಕೊಡುವಾಗ ಮನೆಯಲ್ಲಿ ಯಾವ ಪದಾರ್ಥ ನಾವು ಉಪಯೋಗಿಸ್ತೆ ಹೊಸದಾಗಿ ಬಿದ್ದಿರುತ್ತೆ, ಯಾವುದೋ ಒಂದು ಇದು ಸ್ಟೀಲು ಬಟ್ಟೆನೋ ಅಥವಾ ಸ್ಟೀಲ್ ಪಾತ್ರೆನೋ ಅಥವಾ ಯಾವುದೋ ಒಂದು ಬಟ್ಟೆನೋ ಪ್ರೆಸೆಂಟ್ ಮಾಡ್ತೀವಿ. ನಿಜವಾಗಿಯೂ ಕೂಡ ಉಡುಗೊರೆ ಕೊಟ್ಟರೆ ಎಂಥ ಉಡುಗೊರೆ ಇರಬೇಕು, ನಾವು ತುಂಬ ಪ್ರೀತಿಸಬೇಕು, ಅದನ್ನು ಇನ್ನೊಬ್ಬರಿಗೆ ಕೊಡಬೇಕು, ಅದು ನಿಜವಾದ ಉಡುಗೊರೆ. ನೋಡಿ, ಒಬ್ಳು ಅದರಲ್ಲಿ ಡೆಲ್ಲ ಅಂತ ಬರ್ತಾಳೆ ಆ ಕಥೆಯಲ್ಲಿ. ಅದು ಶಾರ್ಟ್ ಸ್ಟೋರಿ ಅಂತಂದರೆ ನಾಟ್ ಮೋರ್ ದೆನ್ 2 pages. ಆ ಪೇಜ್ ಅದರಲ್ಲಿ ಏನಿದೆ ಅಂತಂದರೆ, ಡೆಲ್ಲಾದಲ್ಲಿ ಅವಳಿಗೆ ದೊಡ್ಡ ಕೂದಲಿದೆ. ಕೂದಲು ಅಂತಂದರೆ ವಿಪರೀತ ಅವಳಿಗೆ ಇಷ್ಟ. ಹಾಗೆ ಗಂಡನಿಗೆ ಒಂದು ಗಡಿಯಾರ ಬಂದಿದೆ, ಚಿನ್ನದ ಗಡಿಯಾರ. ಅದು ಅದು ಪಿತ್ರಾರ್ಜಿತ ಆಸ್ತಿ. ಅದನ್ನು ಏನು ಕೊಟ್ಟರು ಅವ್ನು ಕೊಡೋದಕ್ಕೆ ರೆಡಿಯಾಗಿಲ್ಲ. ಇವಾಗ ಕ್ರಿಸ್ಮಸ್ ಹಬ್ಬ ಬಂತು, ಹೆಂಡತಿಗೆ ಗಂಡಂಗೆ ಏನಾದ್ರು ಒಂದು ಪ್ರೆಸೆಂಟೇಷನ್ ಕೊಡಬೇಕು ಅಂತ ಹೇಳಿ ಆಸೆ. ಹಾಗೆಯೇ ಗಂಡಂಗೆ ಹೆಂಡತಿಗೆ ಏನಾದ್ರು ಕೊಡಬೇಕು ಅಂತ ಇಬ್ಬರು ಮಾತಾಡ್ಕೊಳ್ಳಲ್ಲ, ಪ್ರೆಸೆಂಟೇಷನ್ ತರ್ತಾರೆ. ಏನು ಪ್ರೆಸೆಂಟೇಷನ್ ತರ್ತಾರೆ? ಇವಳ ಹತ್ರ ಮಾರೋದಕ್ಕೆ ಇವಳು ಕಾಸು ಕಾಸು ಅಲ್ಲಿ ಏನೋ ಪೆನೆ ಅಂತಾರೆ ಅಥವಾ ಹಾಗೆ ಉಳಿಸಿರ್ತಾರೆ. ಎಲ್ಲೆಲ್ಲ ಹೋಗಿ ತರಕಾರಿ ತೆಗೆದುಕೊಳ್ಳುವಾಗ, ಮಾಂಸ ತೆಗೆದುಕೊಳ್ಳುವಾಗ, ಬಟ್ಟೆ ಬರೆ ತೆಗೆದುಕೊಳ್ಳುವಾಗ ಮಾಡಿಬಿಟ್ಟು ಏನೋ $1.87 ಅಂತಾರೆ. ಅದು ಏನು ಅದ್ರಲ್ಲಿ ಬರೋದಿಲ್ಲ. ಅದಕ್ಕೆ ಅವಳಿಗೆ ಯೋಚನೆ ಮಾಡ್ತಾಳೆ, ಕೊನೆಗೆ ಹೋಗ್ಬಿಟ್ಟು ಇದೆಲ್ಲ ಪಾರ್ಲರ್ಗೆ ಹೋಗ್ಬಿಟ್ಟು ತನ್ನ ಕೂದಲು ಮಾರ್ಕೊಂಬಿಡ್ತಾಳೆ. ಕತ್ತರಿಸ್ಕೋ, ಎಷ್ಟು ದುಡ್ಡು ಕೊಡ್ತೀಯ, ಎಷ್ಟೋ ದುಡ್ಡು ಕೊಡ್ತೀನಿ. ಸೀದಾ ಹೋಗ್ತಾಳೆ, ಗಂಡನ ಹತ್ರ ಒಂದು ಗಡಿಯಾರ, ಚಿನ್ನದ ಗಡಿಯಾರ. ಅದು ಅದಕ್ಕೆ ಅವನು ಯಾವಾಗಲೂ ಕೂಡ ಒಂದು ದಾರ ಕಟ್ಕೊಂಡ್ಬಿಟ್ಟು ಪಾಕೆಟ್ ಗಡಿಯಾರ ಮಾಡಿಕೊಂಡು ಅದನ್ನು ತೆಗೆಯೋಕ್ಕೆ ನಾಚಿಕೆ ಅವನಿಗೆ. ಹೊರಗಡೆ ತೆಗೆದ್ರೆ ಎಲ್ಲರೂ ಕೂಡ ನೋಡಿ ನಗ್ತಾರಲ್ಲ ಅಂತ ಹೇಳ್ಬಿಟ್ಟು, ಓ ಇಂಥ ಚಿನ್ನದ ಗಡಿಯಾರಕ್ಕೆ ಪ್ಲಾಟಿನಮ್ದು ಚೈನ್ ಇರಬೇಕು ಅಂಥೇಳಿ ಪ್ಲಾಟಿನಮ್ ಚೈನ್ ತೆಗೆದುಕೊಂಡು. ಹೆಂಡತಿಗೆ ಗಂಡನ ಮೇಲೆ ಅಷ್ಟು ವಿಶ್ವಾಸ ಇದ್ದರೆ ಗಂಡನಿಗೂ ಕೂಡ ಹೆಂಡತಿ ಮೇಲೆ ಅಷ್ಟೇ ವಿಶ್ವಾಸ ಇರುತ್ತೆ, ಅದ್ರಲ್ಲಿ ಕಮ್ಮಿ ಆಗೋದೇ ಇಲ್ಲ. ಇವನೇನು ಮಾಡ್ತಾನೆ, ತನ್ನ ಗಡಿಯಾರನ ಮಾರ್ಕೊಂಬಿಡ್ತಾನೆ. ಹೆಂಡತಿ ತುಂಬ ಕೂದಿದೆಯಲ್ಲ, ಅವಳ ಮನೇಲಿ ಒಳ್ಳೆ ಬಾಚಣಿಗೆ ಇರೋದಿಲ್ಲ. ಆ ಶೆಲ್ ಇರುತ್ತಲ್ಲ ಆಮೇಲೆ ಇದ್ರದ್ದು, ಆಮೆ ಶೆಲ್ಲು ವಿಪರೀತ ಕಾಸ್ಟ್ಲಿ. ಹಾಗಾದ್ರೂ ಅದರಲ್ಲಿರೋದು 3-4 ಬಾಚಣಿಗೆ ತಂದು ಕೊಡ್ತಾರೆ. ಇಬ್ಬರು ಸಾಯಂಕಾಲ ಬರ್ತಾನೆ, ನೋಡು ನನ್ನ ಪ್ರೆಸೆಂಟೇಷನ್ ಇದು ಅಂತ ಹೇಳಿಬಿಟ್ಟು ಅವನು ಹೇಳ್ತಾನೆ, ಇವಳು ನನ್ನ ಪ್ರೆಸೆಂಟೇಷನ್ ಅಂತಾರೆ. ಇದಾಗ್ಬಿಟ್ಟು ಭಾಳ ಸಂತೋಷ ಆಗುತ್ತೆ. ಆದರೆ ಏಕಕಾಲದಲ್ಲಿ ಅವರ ಕಣ್ಣುಗಳಲ್ಲಿ ನೀರು ಬರುತ್ತೆ. ಯಾಕೆಂತಂದರೆ ಅವಳು ತಲೆ ಬಾಚಿಕೊಳ್ಳೋದಕ್ಕೆ ಇವಾಗ ಕೂದಲೇ ಇಲ್ಲ, ಇವನು ಗಡಿಯಾರಕ್ಕೆ ಚೈನ್ ಕಟ್ಕೊಳ್ಳೋಣ ಅಂತಂದರೆ ಗಡಿಯಾರ ಇಲ್ಲ. ಬಹಳ ಒಳ್ಳೆ ಕತೆ ಇದು. ಅಂದ್ರೆ ಪ್ರೀತಿ ವಿಶ್ವಾಸಕ್ಕೆ ಯಾವ ತರಹದ ಒಂದು ಅರ್ಥ ಇದು ಕಥೆನಲ್ಲಿ ಬರುತ್ತೆ ಅನ್ನೋದು ತುಂಬಾ ಸಂತೋಷ ನಮಗೆ. ಎಷ್ಟು ಪ್ರೀತಿ, ನಾವು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇರ್ತೀವೋ ಯಾವುದೋ ಒಂದು ವಸ್ತುವನ್ನು, ಅದನ್ನು ಇನ್ನೊಬ್ಬರಿಗೆ ಕೊಟ್ಟರೆ ಅದು ನಿಜವಾದ ಉಡುಗೊರೆ. ನೋಡಿ, ಎಲ್ಲಿವರೆಗೆ ಕ್ರಿಸ್ಮಸ್ ಹಬ್ಬ ಆಚರಿಸ್ತಾರೆ ಅಲ್ಲಿವರೆಗೆ ಈ ಕತೆ ಇರುತ್ತೆ ಅಂತ ನನ್ನ ಅಭಿಪ್ರಾಯ. ಈ ಕತೆ ಸಾವೇ ಇಲ್ಲ, ಅಷ್ಟು ಚೆನ್ನಾಗಿದೆ ಕತೆ. ಇನ್ನು ಮಪಾಸನ ಆಯ್ದ ಕತೆಗಳು ಅಂತ ಒಂದು ಕೃತಿ. ಹೌದು, ಮಾಡಿ. ಈ ಮಪಾಸ ಯಾವ ಥರದ ಒಂದು? ನೋಡಿ, ಮಪಾಸ ನೋಡಿ, ಇವನು ಓ ಹೆನ್ರಿ ಅನ್ನಿಸ್ಕೊಂಡು ಅಮೇರಿಕನ್, ಇವನು ಫ್ರೆಂಚ್. ಆ ಕಡೆಯಲ್ಲಿ ಮಪಾಸ ಅನ್ನೋ ಸ್ಪೆಲ್ಲಿಂಗೇನೆ ಎಷ್ಟೋ ಜನ ಸ್ಪೆಲ್ಲಿಂಗ್ ಗೊತ್ತಾಗೋದಿಲ್ಲ, MAUPASSANT ಮಪಾಸ ಅಂತ ಹೇಳ್ತಾರೆ. ಅವನದು ನೆಕ್ಲೆಸ್ ಅಂತ ಒಂದು ಕತೆ. ಹಾಗೆ ಒಂದು ಇನ್ನೊಂದು ಫಾಲ್ಸ್ ಜಿಮ್ಸ್ ಅಂತ ಒಂದಿದೆ. ಈ ಕತೆಗಳಿಂದ ಹೋದ್ರೆ ನಮಗೆ ಕನ್ನಡದಲ್ಲೂ ಕೂಡ ಅಂತ ಕತೆಗಳು ಇರ್ಬೋದೇನೋ, ಆದ್ರೆ ಈ ಕತೆಗಳನ್ನು ಬಹಳ ಚೆನ್ನಾಗಿದೆ. ಅಂದ್ರೆ ಬೇರೆ ದೇಶದಲ್ಲಿನ ಒಂದು ಕತೆಗಳು, ಅಲ್ಲಿಯ ಒಂದು ಪರಿಸರ ನಮಗೆ ಕತೆಗಳ ಮೂಲಕ ಗೊತ್ತಾಗುತ್ತೆ ಅನ್ನುವಂಥದ್ದು. ಹೌದು. ಇನ್ನೊಂದು ಆಲಿವರ್ ಗೋಲ್ಡ್ ಸ್ಮಿತ್ನ ಆಯ್ದ ಪತ್ರಗಳು ಅನ್ನೋ ಇದು ಒಂದು ಪ್ರಬಂಧಗಳು. ಈ ಪ್ರಬಂಧಗಳ ಒಂದು ವೈವಿಧ್ಯತೆ ಏನು ಗುರುತಿಸಿದಿರಿ ತಾವು? ನೋಡಿ, ಆಲಿವರ್ ಗೋಲ್ಡ್ ಸ್ಮಿತ್ ವಿಷಯ ಹೇಳುವಾಗ ಹಿ ಟಾಕ್ ಲೈಕ್ ಎ ಪೂರ್ ಪಾಲ್ ಅಂತಾರೆ, ಆಮೇಲೆ ಹಿ ರೋಟ್ ಲೈಕ್ ಎನ್ ಏಂಜಲ್ ಅಂತಾರೆ.
ಅವನು ಐರಿಷ್, ಅವನು ಓದಿದ್ದು ಮೆಡಿಸನ್, ಆದರೆ ಅವನು ನೋಡೋದಕ್ಕೆ ಚೆನ್ನಾಗಿರಲಿಲ್ಲ. ಮಾತಾಡುವಾಗಲೂ ಕೂಡ ಶುದ್ಧವಾಗಿ ಮಾತಾಡೋದಕ್ಕೆ ಏನು ಬರ್ತಾ ಇರಲಿಲ್ಲ, ಶಾರ್ಟ್ ಟೆಂಪರ್ ಬೇರೆ. ಆಮೇಲೆ ಯುರೋಪ್ ಎಲ್ಲನೂ ಕೂಡ ಕೊಳಲೆ ಇಟ್ಕೊಂಡ್ಬಿಟ್ಟು ತಿರುಗಾಡ್ಕೊಂಡ್ಬಂದ. ಅವನು ಸಾಹಿತ್ಯ ಪ್ರಕಾರದಲ್ಲಿ ಎಲ್ಲ ಥರಲ್ಲೂ ಕೈ ಆಡಿಸಿದ್ದಾನೆ. ಇದರಲ್ಲಿ ಅನೇಕ ಪಾತ್ರಗಳು ಬರ್ಬೋದಲ್ಲ, ಇದರಲ್ಲಿ ಇಷ್ಟವಾದ ಪಾತ್ರ ಯಾವುದು ನಿಮಗೆ? ಹಾಂ, ಅದರಲ್ಲಿ ವಿಕಾರ್ ಆಫ್ ವೀಕ್ ಫೀಲ್ಡ್ ಅಂತ ಹೇಳಿಬಿಟ್ಟು ಒಂದೇ ಒಂದು ನಾವೆಲ್ಲ. ಆಮೇಲೆ ಇವಾಗ ಹೇಳಿದ್ರಲ್ಲ ನೀವು ಪತ್ರಗಳು, ಪ್ರಬಂಧಗಳು, ಅದರಲ್ಲಿ ನಾನೊಂದು 30-40 ಪತ್ರಗಳನ್ನ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಅದರಲ್ಲಿ ನೋಡಿ, ಮ್ಯಾನ್ ಇನ್ ಬ್ಲ್ಯಾಕ್ ಅಂತ ಬರ್ತಾನೆ. ಆ ಮ್ಯಾನ್ ಇನ್ ಬ್ಲ್ಯಾಕ್ ಅಂತಂದರೆ ಯಾವಾಗಲೂ ಕೂಡ ಅವನು ಕರಿ ಉಡುಗೆನ ತೊಟ್ಕೊಂಡಿರ್ತಾನೆ. ಅವನ ಹೆಸರು ಹೇಳೋದಿಲ್ಲ. ಅವನು ಇನ್ನು ಸಾಧಾರಣವಾಗಿ ಎಲ್ಲರಿಗೂ ಕೂಡ ಏನು ಇಷ್ಟ ಇರುತ್ತೆ ಅಂತಂದರೆ, ತಾವು ಏನನ್ನು ಮಾಡ್ತೀವಿ, ಏನನ್ನು ದಾನ ಮಾಡ್ತೀವಿ ಅಥವಾ ಏನನ್ನು ಕೊಡ್ತೀವಿ ಅದನ್ನು ಉತ್ಪ್ರೇಕ್ಷೆ ಮಾಡಿ ಹೇಳ್ತಾರೆ ಎಲ್ಲರೂ ಕೂಡ. ತಮ್ಮ ಇದನ್ನು ಯಾವುದಾದ್ರೂ ಕೂಡ ಡಿಫೆಕ್ಟ್ ಇದ್ದರೆ, ವೀಕ್ನೆಸ್ ಇದ್ದರೆ ಅದನ್ನು ಕುಂದಿಸ್ತಾರೆ, ಇದನ್ನು ಹೆಚ್ಚಿಸ್ತಾರೆ. ಆದರೆ ಈ ಮ್ಯಾನ್ ಇನ್ ಬ್ಲ್ಯಾಕ್ ಇದನ್ನಲ್ಲ, ಅವನು ಉದಾರ ಬುದ್ಧಿಯ ಒಂದು ಹೃದಯ ವೈಶಾಲ್ಯತೆ ಇರುವಂಥ ವ್ಯಕ್ತಿ. ಇವನು ಆ ಥರೂ ಇಬ್ಬರು ಕೂಡ ಅಕಸ್ಮಾತ್ ಆಗಿ ವಾಕ್ ಹೋಗ್ತಾ ಇರಬೇಕಾದ್ರೆ ಒಬ್ಬರು ಭಿಕ್ಷುಕ ಬರ್ತಾನೆ. ಭಿಕ್ಷುಕನಿಗೆ ಬೈತಾನೆ ಅವನು, ಏನಯ್ಯ ನಿಂಗೆ ಸರ್ಕಾರದವ್ರು ಬೇಕಾದಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ, ಹಾಗಾದರೂ ಕೂಡ ನೀನೇನು ಮಾಡ್ತಾ ಇದೀಯಾ, ನಮ್ಮನ್ನೆಲ್ಲ ಪೀಡಿಸ್ತಾ ಇದೆಯಾ, ನಿನ್ನ ನೀವು ಬೆಗರ್ಸ್ ಕಾಲೋನಿಗೆ ನಿನ್ನನ್ನು ಸೇರಿಸ್ಬೇಕು ಅಂತೆಲ್ಲ ಬೈತಾನೆ. ಆಮೇಲೆ ಇವನು ಸ್ನೇಹಿತ ಆ ಕಡೆ ತೆರ್ಕೊಂಡಾಗ ಅವನಿಗೆ ಕಾಸು ಕೊಡ್ತಾನೆ. ಆಮೇಲೆ ಮುಂದಕ್ಕೆ ಹೋಗ್ತಾನೆ, ಮುಂದಕ್ಕೆ ಒಬ್ಬ ಕಾಲು ಮುರ್ಕೊಂಬಿಟ್ಟಿದ್ದಾನೆ, ಆಮೇಲೆ ಕ್ರಚಸ್ಸಲ್ಲಿ ನಡೀತಾ ಇದ್ದಾನೆ. ಅವನಿಗೂ ಕೂಡ ಏನಾಗುತ್ತೆ ಅಂತಂದರೆ ಅವನ್ನ ಬೈತಾನೆ ಇವನು, ಏನೋ ಏನು ಬೇಕು ಅಂತ ಹೇಳ್ಬಿಟ್ಟು ಕಟ್ಕೊಂಬಂದಿದೆಯಾ, ನಿನ್ನ ಕಾಲು ಸರಿಯಾಗಿರ್ಬೋದು, ನೋಡಿ ನಿಮ್ಮಲ್ಲೆಲ್ಲೂ ಕೂಡ ಉಳಿಸೋದಕ್ಕೆ, ದೇಶವನ್ನು ಉಳಿಸೋದಕ್ಕೋಸ್ಕರ ಅಂತ ಹೇಳಿಬಿಟ್ಟು ನಾನು ಯುದ್ಧಕ್ಕೆ ಹೋಗಿದ್ದೆ, ಆವಾಗ ಕಾಲು ಮುರಿಯಿತು, ನಾನು ಅದಕ್ಕೋಸ್ಕರ ಇವನು ದುಡ್ಡು ಕೇಳಬೇಕಾಗಿದೆ. ಇವನಿಗೆ ಆ ಕಡೆ ಸ್ನೇಹಿತ ಆ ಕಡೆ ನೋಡ್ತಾ ಇರ್ಬೇಕಾದ್ರೆ ಸ್ನೇಹ ಕಡೆಯಲ್ಲಿ ಇವನು ಜೋಬ್ನಲ್ಲಿ ಏನೂ ಇರೋದಿಲ್ಲ, ಬರೀ ಬೆಂಕಿ ಕಡ್ಡಿ ಪಟ್ಟಣ ಇರುತ್ತೆ, ಅದನ್ನು ಕೂಡ ಯಾರೋ ನೋಡಿ ಇದು ಭಾಳ ಚೀಪಾಗಿ ಸಿಕ್ಕಿದೆ ಅವಳಿಗೆ ಗೊತ್ತಿಲ್ಲ ಅಂಥೇಳಿ ಒಂದಿಷ್ಟು ಬೆಂಕಿ ಪಟ್ಟಣ ಅಂತ ತೆಗೆದುಕೊಂಡ್ಬಿಡ್ತಾನೆ. ಓ ಕೇವಲ ಕೆಲವೇ ಪೆಣ್ಣಿಗಳು ಅಂತ ಹೇಳ್ಬಿಟ್ಟು ಅದನ್ನು ಕೊಟ್ಬಿಡ್ತಾನೆ. ಓ ಈಗ ಅಂಥ ಒಂದು ಪಾತ್ರ ಬರುತ್ತೆ. ಇನ್ನೊಂದು ಪಾತ್ರನೂ ಬರುತ್ತೆ ನನಗೆ ಇಷ್ಟ ಆಗಿರೋದು, ಬೋಟಿಪ್ಸ್ ಅಂತಾನೆ. ಇಲ್ಲಿ ಸಾಧಾರಣವಾಗಿ ನಾಜುಕಯ್ಯ ಅಂತ ಹೇಳ್ಬೋದೇನೋ, ಬೋಟಿಪ್ಸ್ನ ಅಂದರೆ ಹಿರಣಯ ನಾಜುಕಯ್ಯ ಅಲ್ಲ, ತಲೆ ಹಿಡ್ಕಲ್ಲ ಇವನು. ಇವನಿಗೆ ಸ್ವಲ್ಪ ಶೋಕಿಲ್ಲ, ಬಡವ ಹಾಗಾದ್ರು ಕೂಡ ಓ ನನಗೆ ಅವರೇನು ರೀ ಚೀಫ್ ಮಿನಿಸ್ಟ್ರು, ನಿನ್ನೆ ಊಟಕ್ಕೆ ಹೇಳಿದ್ರಲ್ಲ ನಮ್ಮ ಮನೆ, ನಾನು ಅವ್ರ ಮನೆ ಊಟಕ್ಕೆ ಹೋಗಿದ್ದೆ, ಅವ್ರ ಮನೆ ಬಸ್ ವ್ಯಕ್ತಿಗಳನ್ನ ನಾವು ಗಮನಿಸ್ತಾ ಇದ್ದೀವಿ ಇವಾಗಲೂ ಇರ್ತಾರೆ. ಅಂದ್ರೆ ಈ ಪಾತ್ರಗಳೇನು ಬರುತ್ತಲ್ಲ ಕಥೆಗಳಲ್ಲಿ ಅದೆಲ್ಲ ಒಂದು ಕಡೆ ನೈಜವಾಗಿರುತ್ತೆ. ಹೌದು, ನಿಜ ನಿಜ. ಆಫ್ಟರ್ ಆಲ್ ಲಿಟ್ರೇಚರ್ ಇದು ರಿಫ್ಲೆಕ್ಷನ್ ಆಫ್ ಸೊಸೈಟಿ. ಇನ್ನು ಆಸ್ಕರ್ ವೈಲ್ಡ್ ಒಂದು ನಾಟಕ, ಅದನ್ನ ತಾವು ಬೀಸಣಿಗೆ ಅಂತ ಅನುವಾದ ಮಾಡ್ತೀವಿ. ಈ ಬೀಸಣಿಗೆದ ಏನು ವಿಶೇಷ ನೋಡಿ, ಆಸ್ಕರ್ ವೈಲ್ಡು ಒಳ್ಳೆಯ ಅದ್ಭುತ ನಾಟಕಕಾರ. ನನ್ನ ಅಭಿಪ್ರಾಯದಲ್ಲಿ ಶೇಕ್ಸ್ಪಿಯರ್ ಅಂತ ಎಲ್ಲ ಹೇಳ್ತಾರೆ, ಶೇಕ್ಸ್ಪಿಯರ್ನ ಬಿಟ್ಬಿಡೋಣ ಸದ್ಯಕ್ಕೆ, ಅವನು ಅಥವಾ ಬರ್ನಾಡ್ ಶಾ ಅವರಿಬ್ಬರನ್ನ ಬಿಟ್ಬಿಟ್ರೆ ಆಸ್ಕರ್ ವೈಲ್ಡ್ ಏನು ಶ್ರೀಮಂತ ಭಾಷೆ. ಆಮೇಲೆ ಈ ಒಂದು ಸಬ್ಜೆಕ್ಟ್ ಮ್ಯಾಟ್ರಿದೆಯಲ್ಲ, ಅವನು ನಾಟಕ ಅವನನ್ನು ಕೂಡ ಸಾಹಿತ್ಯದಲ್ಲಿ ಎಲ್ಲ ಪ್ರಕಾರದಲ್ಲೂ ಕೂಡ ಆಡ್ಸಿದ್ದಾನೆ. ನಾಟಕದಲ್ಲಿ ವಿಪರೀತ ಜಾಸ್ತಿ. ಅದರಲ್ಲಿ ನೀವು ಹೇಳ್ದು ಲೇಡಿ ವಿಂಡರ್ ಮಿಯರ್ಸ್ ಅಂತ, ಆದರೆ ನಿಜವಾಗಿ ಕೂಡ ಪ್ರೊನೌನ್ಸಿಯೇಷನ್ ಲೇಡಿ ವಿಂಡ್ ಮಿಯರ್ಸ್ ಅಂತ, ಮಿಯರ್ ವಿಂಡರ್ ಮಿಯರ್ ಅನ್ನಲ್ಲ, ಲೇಡಿ ವಿಂಡ್ ಮಿಯರ್ ಅಂತ. ಫ್ಯಾನ್ ಅನ್ನೋ ಬದಲು ಬಿಸಿನಿಗೆ ಅದೊಂದು ಇದು ಬೇಕಾಗಿದೆ, ಪಿಕ್ಚರ್ ಬೇರೆ ಆಗಿದೆ. ಅದು ನನಗೆ ಯಾತಕ್ಕೆ ಇಷ್ಟ ಆಯಿತು ಅಂತಂದರೆ, ತಾಯಿ ಮಗಳಿಗೋಸ್ಕರ ಅಂಥೇಳಿ ಮಗಳಿಗೆ ಅವಮರ್ಯಾದೆ ಆಗಬಾರ್ದು, ತನಗೆ ಅವಮರ್ಯಾದೆ ದುರ್ಪಡವಾಗಿಲ್ಲ ಅಂತಹ ಒಂದು ಗುಣ ಇದೆ ಅದರಲ್ಲಿ. ತನಗೆ ತನ್ನ ಮಗಳಿಗೆ ಅವಮರ್ಯಾದೆ ಆಗಬಾರ್ದು, ತನಗೆ ಅವಮರ್ಯಾದರೂ ಪರವಾಗಿಲ್ಲ ಅನ್ನೋಂಥ ಹೆಂಗ್ಸ್ ಇದೆಯಲ್ಲ, ಅಂಥ ಹೃದಯ ಯಾರಿಗೂ ಬರೋದಿಲ್ಲ, ತಾಯಿಗೆ ಮಾತ್ರ ಬರುತ್ತೆ. ಅದು ಅದರಲ್ಲಿ ಚಿತ್ರಿತವಾಗಿದೆ. ಅದಕ್ಕೆ ನಂಗೆ ಆ ನಾಟಕ ಇಷ್ಟ. ಬಹಳ ಈ ತಾಯಿ ಅನ್ನುವಂಥದ್ದು ಯಾವುದೇ ದೇಶಕ್ಕೆ ಹೋದ್ರೂ ಅದು ಒಂದು ಅಮೂಲ್ಯವಾದ ಒಂದು ಪಾತ್ರ ಅನ್ನೋದನ್ನ ನಾವು ಗಮನಿಸಬಹುದು. ಪಂಚ ವಿರಾಮದ ನಂತರ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ಹೆಚ್ಐವಿ ಏಡ್ಸ್ ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹರಡುತ್ತಿದೆ. ಏಡ್ಸ್ನ ನಿಯಂತ್ರಣ ಮಾತ್ರವೇ ಇದಕ್ಕೆ ಸೂಕ್ತ ಚಿಕಿತ್ಸೆ. ನಾವೆಲ್ಲ ಮದುವೆಯವರಿಗೆ
ಲೈಂಗಿಕ ಸಂಪರ್ಕದಿಂದ ದೂರವಿರುವ ಸಂಯಮ ಹಾಗೂ ಸುರಕ್ಷೆಯ ಪ್ರತಿಜ್ಞೆ ಮಾಡಬೇಕು. ಏಕೈಕ ಸಂಗಾತಿಯೊಡನೆ ನಿಷ್ಠೆಯ ದಾಂಪತ್ಯ ಜೀವನ ನಡೆಸಬೇಕು. ನೆನಪಿರಲಿ, ಕಾಂಡಮ್ಗಳ ಸರಿಯಾದ ಬಳಕೆ ಲೈಂಗಿಕ ಸಂಪರ್ಕದ ವ್ಯಾಧಿಗಳು ಹಾಗೂ HIV ಏಡ್ಸ್ ನಿಂದ ರಕ್ಷಣೆ ನೀಡಬಲ್ಲದು. ಇಂದು ನಾವೆಲ್ಲ ಏಡ್ಸ್ ತಡೆಗಟ್ಟುವ ಭರವಸೆಯನ್ನು ಪೂರೈಸುವುದಾಗಿ ಒಕ್ಕೊರಲಿನಿಂದ ಘೋಷಿಸೋಣ. ಸಾಹಿತಿಗಳಾದ ಚಂದ್ರವದನ್ ರಾವ್ ಅವರೇ, ಯಾವುದೇ ಒಬ್ಬ ವ್ಯಕ್ತಿ ತಾನು ತಪ್ಪು ಮಾಡಿದ್ರೆ ಒಪ್ಕೊಳ್ಳಲ್ಲ, ಆದರೆ ಕೆಲವರು ಒಪ್ಕೊಳ್ಳುವಂಥ ಪ್ರವೃತ್ತಿಯನ್ನು ನಾವು ವಿದೇಶಗಳಲ್ಲಿ ಸಾಮಾನ್ಯವಾಗಿ ಹೆಚ್ಚು ಗಮನಿಸ್ತೀವಿ. ಈ ಲಿಯೋ ಟಾಲ್ಸ್ಟಾಯ್ ಅವರ ಒಂದು ಪ್ರಬಂಧದ ಒಂದು ಮೂಲ ಇಟ್ಕೊಂಡು ತಾವು ತಪ್ಪೊಪ್ಪಿಗೆ ಅಂತ ಕೃತಿ ಬರೆದಿದೆ, ಇದರಲ್ಲಿ ಏನು ಸಂದೇಶ ಇದೆ ನೋಡಿ. ಟಾಲ್ಸ್ಟಾಯಿ ರಷ್ಯಾ ದೇಶದ, ತಮಗೆ ಗೊತ್ತಿದೆ ಅದು. ಹೌದು, ಗಾಂಧಿ ಮೇಲೆ ಪ್ರಭಾವ ಮಾಡಿರುವಂತಹ ವ್ಯಕ್ತಿಗಳ ಪೈಕಿ ಟಾಲ್ಸ್ಟಾಯ್ ಕೂಡ ಒಬ್ಬ. ಟಾಲ್ಸ್ಟಾಯ್ ಹುಟ್ಟಿದ್ದು ಒಂದು ಶ್ರೀಮಂತ ಕುಟುಂಬದಲ್ಲಿ, ಸಾವಿರಾರು ಎಕರೆ, ನೂರಲ್ಲ ಸಾವಿರಾರು ಎಕರೆ ಭೂಮಿ ಇರುವಂತಹ ಮನೆತನ ಅದು. ಜೊತೆಗೆ ಅವನಿಗೆ ಮಿಲಿಟ್ರಿನಲ್ಲಿ ಒಳ್ಳೆ ಹುದ್ದೆ ಇತ್ತು, ಆಮೇಲೆ ಅವನು ಬಯಸಿದ್ದೆಲ್ಲನೂ ಕೂಡ ಸಿಗ್ತಾ ಇತ್ತು ಅವನಿಗೆ ಆಗಿನ ಕಾಲದಲ್ಲಿ. ಇಲ್ಲೂ ಕೂಡ ಭಾರತದಲ್ಲೂ ಕೂಡ ಅಂತಹ ಸಂಸ್ಕೃತಿ ಒಂದಾನೊಂದು ಕಾಲದಲ್ಲಿ ಇತ್ತು ಅನ್ನುವ ಕಾಣ್ತದೆ. ಯಾರು ಎಷ್ಟು ಜನ ಹೆಂಗಸರನ್ನ ಮದುವೆ ಮಾಡ್ಕೊಂಡಿದ್ದಾನೆ ಅಥವಾ ಇಟ್ಕೊಂಡಿದ್ದಾನೆ ಅಂತ ಹೇಳಿಬಿಟ್ಟು, ಹಾಗೆ ಅವನು ಬೇಕಾದಷ್ಟು ತಪ್ಪು ಕೆಲಸ ಮಾಡ್ತಾನೆ. ಅವನೇ ಹೇಳ್ತಾನೆ, ನಾನು ಕೊಂದಿದ್ದೀನಿ, ಅನೇಕರ ಹೆಂಗಸರ ಸಹವಾಸವನ್ನು ಮಾಡಿದ್ದೀನಿ ಅಂತ ಹೇಳಿಬಿಟ್ಟು, ಆಮೇಲೆ ಕಡೆ ಆಮೇಲೆ ಚರ್ಚ್ ಬಗ್ಗೆನೂ ಕೂಡ ಅದರಲ್ಲಿರೋ ತಪ್ಪನ್ನೆಲ್ಲನೂ ಕೂಡ ಒಪ್ಕೊಂಡು ಬಿಟ್ಟಿದ್ದಾನೆ ಅವನು. ಈ ಅವನಿಗೆ ಸಾಧಾರಣವಾಗಿ ಅಂಥ ಶ್ರೀಮಂತ ಅವನ ಪುಸ್ತಕಗಳೆಲ್ಲನೂ ಕೂಡ ತುಂಬ ಕಷ್ಟಪಟ್ಟು ರಾಯಧನ ಅಂತ ಹೇಳ್ತೀವಿ ಅದು ಸಿಕ್ಕಾಪಟ್ಟೆ ಬರ್ತಾ ಇತ್ತು. ಅಂದರೆ ಒಳ್ಳೆ ಶ್ರೀಮಂತ, ಮನೆತನ, ಒಳ್ಳೆ ಅಧಿಕಾರ, ದುಡ್ಡು ಇವೆಲ್ಲ ಇದ್ಬಿಟ್ಮೇಲೆ ಜೀವನ ಬೇಸರ ಅನ್ನಿಸ್ಕೊಳ್ಳೋದಕ್ಕೆ ಕಾರಣವೇ ಇಲ್ಲ ಅಂತ ನಾವು ತಿಳ್ಕೊಳ್ತೀವಿ. ಆದರೆ ಅವನಿಗೆ ಸೂಯಿಸೈಡ್, ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತಂತೆ. ಆಮೇಲೆ ಜೊತೆಗೆ ಹೇಳ್ತಾನೆ, ಯಾತಕ್ಕೆ ಮಾಡ್ಕೊಳ್ಳಿಲ್ಲ ಅಂತ ಹೇಳಿಬಿಟ್ಟು, ಅದಕ್ಕೆ ಧೈರ್ಯ ಬೇಕು, ಆ ಧೈರ್ಯ ನನಗಿರಲಿಲ್ಲ ಅಂತ ಹೇಳಿ, ಅಯ್ಯೋ ಇಟ್ ಇಸ್ ಎ ವಂಡರ್ಫುಲ್ ಬುಕ್, ಯಾವುದು ಆ ಕನ್ಫೆಷನ್ ಅನ್ನಿಸ್ಕೊಂಡಿದ್ದು. ಅದಕ್ಕೋಸ್ಕರ ಇದನ್ನು ಕೂಡ ಅಪರೂಪದ, ಅದು ಸಾಧಾರಣವಾಗಿ ಒಂದು 80 ಪೇಜ್ ಇದೆ ಅಷ್ಟೇ, ಅದು ಭಾಳ ಒಳ್ಳೆ ಪುಸ್ತಕ ಅಂತ ಅನ್ನಿಸ್ತು ನನಗೆ. ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ದೀನಿ, ಅದಕ್ಕೆ ಕನ್ಫೆಷನ್ ಅಂತ ಆ ಪುಸ್ತಕದ ಹೆಸರು, ಅದೇ ಇಂಗ್ಲೀಷ್ನಲ್ಲಿ, ಅದನ್ನು ಕನ್ನಡಕ್ಕೆ ಮಾಡಿದ್ದೀನಿ. ಇನ್ನು ಒಂದು ಕನ್ನಡದಲ್ಲಿ ಒಂದು ಗಾದೆ ಇದೆ, ದೇಶ ಸುತ್ತಬೇಕು, ಕೋಶ ಓದಬೇಕು. ಹೌದು, ಇವೆರಡನ್ನೂ ನೀವು ಮಾಡಿಬಿಟ್ಟಿದ್ದೀರಿ, ಅದರಿಂದನೇ ಇರಬೇಕು. ನೀವೊಂದು ಈ ಪ್ರಪಂಚ ಪ್ರದಕ್ಷಿಣೆ ಹಾಕ್ಬಿಟ್ರಲ್ಲ, ಆ ಪ್ರದಕ್ಷಿಣೆ ಅಂತ ಒಂದು ಕೃತಿ ಬರೆದು ಬಿಟ್ರೆ, ನೀವು ಇಲ್ಲಿ ಯಾವ್ಯಾವ ಥರದ ಪ್ರದಕ್ಷಿಣೆನ ಆ ಪುಸ್ತಕದಲ್ಲಿ ಪರಿಚಯ ಮಾಡಿಕೊಟ್ಟಿದ್ದೀರಿ? ನಮ್ಮ ನನ್ನ ಮಗ ಆವಾಗ ಕೆನಡಾದಲ್ಲಿದ್ದ,
ವಿಶ್ವನಾಥ ಅಂತ ಅವನ ಹೆಸರು. ಅವನದು ಎಲ್ಲನೂ ಕೂಡ ಅಲ್ಲಿ ಓದಾಗಿತ್ತು, ನನಗೆ ಇಲ್ಲಿ ರಿಟೈರ್ ಆಗಿತ್ತು. ಅದಕ್ಕೋಸ್ಕರ ಅವನು ಒಂದ್ಸರಿ ಫೋನಲ್ಲಿ ಫೋನ್ ಮಾತಾಡ್ತಾ ಇರಬೇಕಾದ್ರೆ ನಾನೇ ಕೇಳಿದೆ ಅವನ, ಒಂದ್ಸರಿ ನಾನು ಕೆನಡಾಗೆ ಬರಬೇಕಣ್ಣ, ಆಮೇಲೆ ಕೆನಡಾಗೆ ಬಂದ್ಬಿಟ್ಮೇಲೆ ಅಮೇರಿಕಾದಲ್ಲಿ ನನ್ನ ತಂಗಿ ಸುಭಾಸಿನಿ ಇದ್ದಾಳೆ, ಅವಳನ್ನ ನೋಡ್ಕೊಂಡ್ಬರ್ಬೇಕು ಅಂತ ನನಗೆ ಆಸೆ ಆಗಿದೆ, ಅದಕ್ಕೆ ನೀನು ಏನಾದರೂ ಕೂಡ ಮಾಡಬೇಕಪ್ಪ ಅಂತಂದೆ. ಓಹ್, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಅಣ್ಣ ಅಂತ ಹೇಳ್ಬಿಟ್ಟು ನನ್ನ ಸೊಸೆ, ನನ್ನ ಮಗ ಇಬ್ಬರು ಕೂಡ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಅನುಕೂಲನ ಮಾಡಿಕೊಟ್ರು. ಆದರೆ ನನ್ನ ಟ್ರಾವೆಲ್ ಏಜೆಂಟ್ ಏನಂತ ಹೇಳ್ದ ಅಂತಂದರೆ, ನೀವು ಇದಕ್ಕೆ ಹೋಗ್ಬೇಕಾದ್ರೆ ಕೆನಡಾಕ್ಕೆ ಹೋಗಬೇಕಾದ್ರೆ ಮದ್ರಾಸು, ಅಲ್ಲಿಂದ ಇದಕ್ಕೆ ಜಪಾನು, ಹಾಗಾಗ್ಬಿಟ್ಟು ವ್ಯಾಂಕೋವರ್ ಮೇಲೆ ಹೋಗ್ಬಿಟ್ಟು ಪುನಃ ನೀವು ಯಾತಕ್ಕೆ ಇದಕ್ಕೆ ನ್ಯೂಯಾರ್ಕ್ ನೋಡಿಕೊಂಡು ಪುನಃ ಯಾತಕ್ಕೆ ಅದೇ ರೂಟಲ್ಲಿ ಬರ್ತೀರಾ, ನ್ಯೂಯಾರ್ಕನ್ನು ನೋಡಿ ಆದ್ಬಿಟ್ಟ ಮೇಲೆ ನೀವು ಇದಕ್ಕೆ ಇಂಗ್ಲೆಂಡ್ ಹೋಗಿ, ಇಂಗ್ಲೆಂಡ್ ಹೋಗ್ಬಿಟ್ಟು ಅಲ್ಲಿಂದ ಇಂಗ್ಲೆಂಡ್ ಹೋಗ್ಬಿಟ್ಟ ಮೇಲೆ ಯುರೋಪ್ ನೋಡದೇ ಇದ್ದರೆ ಅದು ಸರಿ ಬೀಳಲ್ಲ ಅನಿಸುತ್ತೆ ನನ್ನ ಅಭಿಪ್ರಾಯದಲ್ಲಿ. ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ, ನಿಮ್ಮ ಮಕ್ಕಳು ಕೊಡ್ತಾರೆ ಬಿಡ್ರಿ ಅಂತ ಹೇಳ್ಬಿಟ್ಟು ಹೀಗಾಗ್ಬಿಟ್ಟು ನಾನು ಆವಾಗ ಈ ದೇಶ ಇದಕ್ಕೂ ಕೂಡ ಹೋಗ್ಬಿಟ್ಟು ಕೆನಡಾದಲ್ಲಿ ಬೋತ್ ವೆಸ್ಟ್ ಸೈಡ್ ಆ್ಯಂಡ್ ಈ ಸೈಡ್ ನೋಡಿದೆ, ವ್ಯಾಂಕೋವರ್ ನೋಡಿದೆ, ಆಟವಾ ನೋಡಿದೆ, ಟೊರೆಂಟೋ ನೋಡಿದೆ, ಆಮೇಲೆ ಇದು ಅಮೇರಿಕಾಗೆ ಬಂದ್ಬಿಟ್ಟು ಸ್ಯಾನ್ ಫ್ರಾನ್ಸಿಸ್ಕೋ ಆರಿಜೋನಾದಲ್ಲೇ ಇದ್ದೆ ನಾನು ಒಂದೊಂದು ವರ್ಷ, ಆಮೇಲೆ ಲಾಸ್ ಆಂಜಲೀಸ್. ಜೊತೆಗೆ ನೀವು ಎಷ್ಟು ಚೆನ್ನಾಗಿ ಹೆಸರುಗಳೆಲ್ಲ ಪಟಪಟ ಹೇಳ್ತಾ ಇದ್ರಿ ಅಂದ್ರೆ ಅದಿನ್ನೂ ಕಣ್ಣಿಗೆ ಕಟ್ಟದಾಗಿದೆ ಅಂತ ಅನ್ಸುತ್ತೆ, ಆ ಜಾಗ ನೋಡೋದ್ರಿಂದ ಅದೇ ಒಂದು ಅನುಕೂಲ ಅಂತ ಅನ್ಕೊಂಡಿದ್ದೀನಿ. ಜೊತೆಗೆ 2-3 ಸಾರಿ ಹೋಗ್ಬಿಟ್ಟು ಬಂದಲ್ಲ ಅದು ಇನ್ನೂ ಚೆನ್ನಾಗಿ ನೆನಪಿನಲ್ಲಿ ಉಳಿದಿರುತ್ತೆ. ತಾವು ಕಥೆಗಳನ್ನ ಅಥವಾ ಕಾದಂಬರಿನ ಅನುವಾದ ಮಾಡೋದು ಅಷ್ಟೇ ಅಲ್ಲ, ತಮ್ಮ ಸೋದರಿ ಜೊತೆಗೆ ಸೇರಿ ಕಥಾಗುಚ್ಛ ಅನ್ನುವಂತಹ ಕೃತಿಗಳನ್ನು ಹೊರತರ್ತೀರಿ. ಕಥಾಗುಚ್ಛ ಅಂತ ಒಂದು, ಮತ್ತೊಂದು ಕಥಾಗುಚ್ಛ ಅಂತ ಮತ್ತೊಂದು, ಇನ್ನೊಂದು ನೀವು 2 ಅಥವಾ 3 ಪುಟದ ಮಿನಿ ಕಥೆಗಳನ್ನೇ ಹೆಚ್ಚು ಬರೀತಿರಂತಲ್ಲ, ಅದಕ್ಕೆ ಕಾರಣ ಏನು? ಏನದು ಒಂದು ನನ್ನ ಜೊತೆ ತಂಗಿನೂ ಸೇರ್ಕೊಂಬಿಟ್ಟು ಬರ್ದಿದ್ದೀವಿ ಅನ್ನೋದಕ್ಕೆ ಕಾರಣ, ನಾನು ಅಮೇರಿಕಾದಲ್ಲಿ ನ್ಯೂಯಾರ್ಕ್ನಲ್ಲಿ ನನ್ನ ತಂಗಿ ಇದ್ದಾಳೆ ಸುವಾಸಿನಿ ಸುಬ್ರಹ್ಮಣ್ಯ ಅಂತ ಹೇಳಿದೆ. ಆವಾಗ ಅವಳ ಜೊತೆ ಮಾತಾಡ್ತಾ ಅವಳಿಗೂ ಕೂಡ ಬರೆಯೋ ಚಟ ಇದೆ, ಅವಳನ್ನು ಕೂಡ ಇಂಗ್ಲೀಷ್ನಲ್ಲಿ ಚೈತನ್ಯ ಕೂಡ ಅವಳು ಬರೆದಿದ್ದಾಳೆ, ಅವಳ ಜೊತೆ ನೀನು ಕನ್ನಡದಲ್ಲಿ ಬರ್ಕೊಡಮ್ಮ ನಾನು ಮಾಡ್ತೀನಿ ಅಂತ ಹೇಳಿದ್ವಿ. ಅದಕ್ಕೆ ನೀವಿಬ್ಬರು ಸೇರಿಬಿಟ್ಟು 2 ಪುಸ್ತಕ ಮಾಡಿದ್ವಿ. ಆಮೇಲೆ ನಿಮ್ಮದು ಇನ್ನೊಂದು ಪ್ರಶ್ನೆ, ಸಣ್ಣ ಸಣ್ಣ ಕಥೆಗಳು ಬರೀತೀರಾ ಅಂತೇಳಿ. ನಾನು ಓದ್ತಾ ಇರಬೇಕಾದ್ರೆ ಏನು ಶಾರ್ಟ್ ಸ್ಟೋರಿ ಅಥವಾ ಸಣ್ಣ ಕಥೆ ಗುಣ ಏನಿರಬೇಕು ಅಂತ ಹೇಳಿ ನಮ್ಮ ಮಾಸ್ಟರ್ ಹೇಳಿದ್ದು, ಅಲ್ಲಿ ನಮ್ಮ ಲೆಕ್ಚರ್ ಹೇಳಿದ್ದು ನನ್ನ ಮನಸ್ಸಿಗೆ ಅದು ಹೇಗೋ ತುಂಬ ಉಳಿದ್ಬಿಟ್ಟಿದೆ. ಅಂದರೆ ಕೆಲವೊಂದು ಹಿರಿಯರು ಯಾರೋ ಹೇಳಿದ್ದು ತುಂಬ ಮನಸ್ಸಿನಲ್ಲಿ ಉಳಿದ್ಬಿಡುತ್ತಲ್ಲ. ಹೌದು ನೋಡಿ, ಇವಾಗ ಮನುಷ್ಯನಿಗೆ ಟೈಮೇ ಇಲ್ಲ ಅಂತಾರೆ, ಬ್ಯುಸಿ ಅಂತಾರೆ, ಹಾಗಾದ್ರೆ ಓದಬೇಕು ಅಂತ ನನಗೆ ಇಷ್ಟ ಇದೆ ಅಂತಾರೆ. ಇದಕ್ಕೆ ಕೂತ್ಬಿಟ್ಟು ಹೇಳೋಳಗಾಗಿ ಅಂದರೆ 3-5 ನಿಮಿಷದೊಳಗಾಗಿ ಒಂದು ಕತೆ ನೀನು ಓದಿರಬೇಕು. ಆಮೇಲೆ ಜೊತೆಗೆ ಒಂದೇ ಘಟನೆ ಇರಬೇಕು, ಅದು ಜೀವನ ಚರಿತ್ರೆ ಆಗಬಾರ್ದು. ರಾಮಾಯಣನ ಒಂದು ಪೇಜಲ್ಲಿ ಬರೆದ್ರೆ ಇಟ್ ಈಸ್ ನಾಟ್ ಎ ಶಾರ್ಟ್ ಸ್ಟೋರಿ, ಅದನ್ನು ಸಣ್ಣ ಕತೆ ಅಂತ ಅನ್ನಿಸ್ಕೊಳ್ಳಲ್ಲ. ಅದು ಒಂದೇ 2-3 ಪಾತ್ರ, ಒಂದು ಘಟನೆ, ಓದಬೇಕಾಗಿದ್ದು ಕಾಲ 5 ನಿಮಿಷ. ಅಂದ್ರೆ ನೀವು ಈ ಕಾಲಕ್ಕೆ ತಕ್ಕಂಗೆ ಬರ್ದಿದ್ದೀರಿ ಅಂತ ಅನ್ಕೊಂಡಿದ್ದೀನಿ ನಾನು. ಅದು ಯಾಕಂದ್ರೆ ಇನ್ಸ್ಟೆಂಟ್ ಫುಡ್ ತರ ನೀವು ಸಣ್ಣ ಕತೆ ಬರ್ದಿದ್ದೀರಿ. ಈಗ ಇನ್ನೊಂದು ಕೃತಿ, ಟುವರ್ಡ್ಸ್ ಟೋಟಲ್ ಲಿಟ್ರಸಿ ಅನ್ನುವಂಥದ್ದು. ಹೌದು, ನಮ್ಮ ದೇಶ ಸ್ವಾತಂತ್ರ್ಯ ಬಂದು ಇಷ್ಟೊಂದು ವರ್ಷಗಳಾದ್ರೂ ಇನ್ನೂ ಸಾಕ್ಷರತೆ ನೋಡಿಲ್ದೇ ಇರುವಂತವ್ರು ಎಷ್ಟು ಜನ ಇದ್ದಾರೆ. ಇದ್ರ ಬಗ್ಗೆ ಕೃತಿ ಬರೆದ್ರಲ್ಲ, ಇದು ಯಾಕೆ ಬರೀಬೇಕಂತ? ಅದು ಚಾಮುಂಡಿಪುರಂನಲ್ಲಿ ನಾನಿದ್ದೆ ಮೈಸೂರಿನಲ್ಲಿ, ಅಲ್ಲಿ ಒಬ್ರು ನಾಗಪ್ಪ ಅಂತ ಒಬ್ಬರಿದ್ದು. ಆ ನಾಗಪ್ಪ ನಾವು ಸ್ವಲ್ಪ ಹೆಚ್ಚು ಕಮ್ಮಿ ಒಂದೇ ವಯಸ್ಸಿನವರು, ಇವಾಗ ಅವರಿಲ್ಲ. ಅವರು ಈ ಫ್ರೀಡಮ್ ಮೂಮೆಂಟ್ನಲ್ಲಿ ಅವರು ಭಾಗವಹಿಸಿದ್ದು, ಆಮೇಲೆ ಅವರು ಯಾವುದಾದ್ರೂ ಕೂಡ ಒಳ್ಳೆಯ ಕೆಲಸ ಮಾಡಬೇಕು ಅಂಥೇಳಿ ಗಾಂಧಿ ಹೇಳಿದ್ರು ಅಂತಲೂ, ಎಲ್ಲನೂ ಕೂಡ ಸಾಕ್ಷರತೆ ಅದನ್ನು ಹರಡಬೇಕು ಅಂತ ಹೇಳಿ ಅವರು ಅಡಲ್ಟ್ ಎಜುಕೇಷನ್ಗೆ ಸೇರಿಕೊಂಡ್ರು, ಕೌನ್ಸಿಲ್ಗೆ ರಾದರ್ ಅಡಲ್ಟ್ ಎಜುಕೇಷನ್ ಕೌನ್ಸಿಲ್ಗೆ ರಿಸರ್ಚ್ ಅಸಿಸ್ಟೆಂಟಾಗಿ ಸೇರಿಕೊಂಡ್ರು. ಅವ್ರ ಸ್ನೇಹನಿಗೆ ಬಂತು, ಅವರೊಂದು 30 ಪುಸ್ತಕ ಬರೆದಿದ್ದಾರೆ. ಹಾಗೆ ನನ್ನ ಪರಿಚಯ ಆಗ್ಬಿಟ್ಮೇಲೆ ನೀವು ನನ್ನ ಒಂದು ಪುಸ್ತಕನ ಟ್ರಾನ್ಸ್ಲೇಟ್ ಮಾಡಿಕೊಡಿ, ಇಬ್ಬರು ಮಾಡೋಣ, ಇಬ್ಬರು ಹೆಸರು ಹಾಕೋಣ ಅಂತಂದರು. ಟುವರ್ಡ್ಸ್ ಟೋಟಲ್ ಲಿಟ್ರಸಿ ಅಂದರೆ ಇಂಡಿಯಾ ದೇಶದಲ್ಲಿ ಎಲ್ಲರೂ ಕೂಡ ಸಾಕ್ಷರರಾಗಬೇಕು,
ಅಂತ ಹೇಳಿ ಹೆಡ್ಡಿಂಗ್ ಅದು. ಅದಕ್ಕೋಸ್ಕರ ಆ ಪುಸ್ತಕ ಅಂದ್ರೆ ಈ ತರದ ಕೃತಿ ಬರೆದಾಗ ಎಲ್ಲ ಒಂಥರ ನಮಗೆ ಸಮಾಜ ಸೇವೆ ಮಾಡಿದ್ವಿ ಭಾವನೆ ಬರುತ್ತಲ್ಲ, ನಂಗೇನು ಹಾಗನ್ಸಿದೆ ಹಾಗನ್ಸಿದೆ. ಇನ್ನೊಂದು ಆಸ್ಕರ್ ವೈಲ್ಡ್ ತಾರಾ ಶಿಶು ಮತ್ತು ಈ ತರ ಕಥೆಗಳು ಅದು ಇದು ನೀವು ಹೇಳಿದ ಒಳ್ಳೆ ಪ್ರಶ್ನೆ ಅದು. ನಾನು ಬರೀ ದೊಡ್ಡವರಿಗೆ ಅಂತ ಬಂದಿಲ್ಲ, ಅಥವಾ ಹಿರಿಯ ಇವರು ಇಲ್ಲಿಟ್ರೇಟ್ಸ್ ಇದ್ದಾರಲ್ಲ ಅಂಥವ್ರಿಗೆ ಮಾತ್ರ ಬರ್ದಿಲ್ಲ, ಮಕ್ಕಳು ಕಂಡ್ರೆ ನನಗೆ ಪ್ರೀತಿ. ಯಾತಕ್ಕೋಸ್ಕರ ಅಂತಂದರೆ ನಾನು ಟೀಚರ್ ಆಗಿದ್ದೆ. ಆಸ್ಕರ್ ವೈಲ್ಡ್ ಹ್ಯಾಪಿ ಪ್ರಿನ್ಸ್ ಅಂತ ಒಂದಿದೆ, ಹಾಗೆ ಸ್ಟಾರ್ ಚೈಲ್ಡ್ ಅಂತಿದೆ. ನಿಜವಾಗಿಯೂ ಕೂಡ ಆ ಕಥೆಗಳೆಲ್ಲ ಅದ್ಭುತ ಕಥೆ. ನಾನು ಮೊದಲು ಹೇಳಿದಾಗೆ ಆಸ್ಕರ್ ವೈಲ್ಡ್ ಈಸ್ ಒನ್ ಆಫ್ ಮೈ ಫೇವ್ರೇಟ್ ಆಥರ್ಸ್, ಭಾಳ ಚೆನ್ನಾಗಿ ಬರೀತಾರೆ. ಅದಕ್ಕೋಸ್ಕರ ನಾನು ಅವನ ಕಥೆಗಳಲ್ಲಿ ನಾನು ಮಾಡಿಬಿಟ್ಟು ತಾರಾ ಶಿಶು ಅಥವಾ ನಕ್ಷತ್ರ ಬಾಲಕ ಮತ್ತು ಈ ಥರ ಕಥೆಗಳು ಅಂತ ಮಾಡಿದ್ದೀನಿ. ಅದಲ್ಲದೆ ಹ್ಯಾಂಡ್ರಸನ್ದು ಬೇರೆ ಬೇರೆ ವಿದೇಶದ್ದು ಅವ್ರು ಬರೆದಿರ್ತಾರಲ್ಲ ಮಕ್ಕಳಿಗೆ, ಅಂತಹ ಕಥೆಗಳನ್ನು ಕೂಡ ನಾನು ಕನ್ನಡಕ್ಕೆ ತಂದಿದ್ದೀನಿ. ನೀವು ಸಾಕ್ಷರತೆ ಬಗ್ಗೆ ಕೃತಿ ಬರೆದಿದ್ದೀರಿ. ಹೌದು, ಸಾಕ್ಷರರು ಈಗಲೂ ಇಲ್ಲ ಅಂತ ಅಂದ್ಕೊಂಡಿದ್ದೀವಿ, ಆದರೆ ನೀವು ಆ ಹಳೆ ಕಾಲದಲ್ಲೇ ಓದಿದ್ರಲ್ಲ, ವ್ಯಾಸಂಗ ಮಾಡಿದ್ರಲ್ಲ, ಅದರ ಅನುಭವ ತುಂಬ ಚೆನ್ನಾಗಿರ್ಬೇಕಲ್ವಾ? ಹಾಂ, ಚೆನ್ನಾಗಿತ್ತು. ನಮ್ಮ ಟೀಚರ್ಸ್ಗಳನ್ನು ಕೂಡ ಒಳ್ಳೊಳ್ಳೆಯದು ಹೇಳ್ಕೊಡೋರು. ಅವನ ನೀತಿ ತಿಂಚಾವಣಿ ಅಂತ ಹೇಳಿಬಿಟ್ಟು ಒಂದು ಪುಸ್ತಕ ಇತ್ತು, ಅದರಲ್ಲಿರೋ ಕಥೆಗಳನ್ನು ಕೇಳ್ತಾ ಇದ್ವಿ. ಚೆನ್ನಾಗಿತ್ತು ನನ್ನ ಸ್ಟೂಡೆಂಟ್ ಡೇಸಲ್ಲಿ. ಆಮೇಲೆ ಕಂಪಲ್ಸರಿಯಾಗಿ ಏನೋ ಡಿಬೇಟ್ ಮಾಡೋದು ಹೇಳ್ಕೊಡ್ತಾ ಇದ್ದರು ನನಗೆ. ಅದಕ್ಕೋಸ್ಕರ ನಾನು ಓದ್ತಾ ಇರ್ಬೇಕಾದ್ರೆ ಡಿ ಆರ್ ಕೃಷ್ಣಮೂರ್ತಿ ಅಂತ ಹೇಳಿ ನಮ್ಮ ಅಣ್ಣನ ಅಂಗಡಿ ಪಕ್ಕದಲ್ಲೇ ಇದ್ದರು, ಕಮ್ಯುನಿಸ್ಟ್ ಮೂಮೆಂಟಲ್ಲಿ ಅವರು ಭಾಳ ಓದ್ದಾರವರು, ಪುಸ್ತಕ ಇಟ್ಟಿದ್ದರು ಅವರು. ಒಳ್ಳೆ ಡಿಬೇಟ್, ಅವರ ಡಿಬೇಟ್ಗೆ ಹೋಗಿ ನಾನು ನೋಡ್ತಾ ಇದ್ದೆ. ರಂಗನಾಥ ಮಾಡ್ತಾ ಇದ್ದಿದ್ದು ನಾಟಕಗಳನ್ನ ನೋಡ್ತಾ ಇದ್ದೆ. ಹಾಗೆ ಇದನ್ನು ಕೂಡ ಮಾಡಿದ್ದೀನಿ, ನೋಡಿದ್ದೀನಿ. ಈಗ ನೀವು ಓದಿದ್ದಷ್ಟೇ ಅಲ್ಲ, ಓದನ್ನ ಹೇಳ್ಕೊಟ್ರಿ ಇಷ್ಟೋ ಜನಕ್ಕೆ. ಅಧ್ಯಾಪಕ ವೃತ್ತಿ ಮತ್ತು ಪ್ರಾಂಶುಪಾಲರಾಗಿದ್ದು ಈ ಅನುಭವ ಎಲ್ಲ ಹೇಗಿತ್ತು? ನೋಡಿ, ಹುಡುಗರುಗಳಲ್ಲಿ ಸಾಧಾರಣವಾಗಿ ಎಲ್ಲ ರೀತಿಯಲ್ಲೂ ಹುಡುಗರುಗಳು ಇರ್ತಾರೆ. ಕೆಲವರು ಬುದ್ಧಿವಂತರಿರ್ತಾರೆ, ಕೆಲವರು ದಡ್ಡರಿರ್ತಾರೆ, ಕೆಲವರು ಬಡವರು ಇರ್ತಾರೆ, ಕೆಲವರು ಶ್ರೀಮಂತರಿರ್ತಾರೆ. ನಾನು ಹುಡುಗರು ಯಾರು ಚಕ್ಕರ್ ಹೊಡೆದ್ರೆ ಲೋ, ಒಬ್ಬ ಮಾಸ್ಟ್ರಿಗೆ ಒಬ್ಬ ಲೆಕ್ಚರಿಗೆ ಎಷ್ಟು ಸಂಬಳ ಕೊಡ್ತಾರೆ, ಅವ್ರು ಒಂದು ಪೀರಿಯಡ್ಗೆ ಎಷ್ಟು ಆಗುತ್ತೆ ಅಂತ ಲೆಕ್ಕ ಹಾಕೊಂಡಿನ. ಅದಕ್ಕೋಸ್ಕರ ಅವರಿಂದ ನೀನು ಬೆಸ್ಟ್ ಅವರಲ್ಲಿರೋವಂಥ ಒಳ್ಳೆ ಗುಣಗಳು ಅವ್ರನ್ನ ಏನು ಹೇಳ್ಕೊಡ್ತಾರೆ ಅದನ್ನು ತಿಳ್ಕೊಳ್ಳೋದು ಬಿಟ್ಟು ಸುಮ್ಮನೆ ಸ್ಟ್ರೈಕ್ ಮಾಡೋದು, ಕ್ಲಾಸಲ್ಲಿ ಗಲಾಟೆ ಮಾಡಿದ್ರೆ ಏನು ಪ್ರಯೋಜನ ಅಂತ ಹೇಳಿಬಿಟ್ಟು ಆ ಥರದಲ್ಲ ವಿದ್ಯಾರ್ಥಿಗಳಿಂದ ಏನೋ ಒಂದು ರೀತಿ ಗೌರವ ಸಿಗುತ್ತಲ್ವ ನಮಗೆ. ನನಗೆ ಯಾವ ಹುಡುಗರು ಕೂಡ ಸ್ಟ್ರೈಕ್ ಮಾಡ್ತೀನಿ ಅಥವಾ ಮೇಷ್ಟ್ರು ಬೇಡ ಅನ್ನೋದು, ಅವ್ರನ್ನ ತಮಾಷೆ ಮಾಡೋದು, ಹಾಗ ಅಂಥ ಕಹಿ ಅನುಭವ ಆಗಿಲ್ಲ ನನಗೆ. ನೋಡಿ, ಒಂದು ವಿಷಯ ಜ್ಞಾಪಕ ಬರುತ್ತೆ, ಮ್ಯಾರಿ ಆ್ಯಂಡ್ ದೆನ್ ಬಿಗಿನ್ ಟು ಲವ್. ಹಾಗೆ ನಾನು ಈ ಅಧ್ಯಾಪನ ವೃತ್ತಿಯನ್ನು ತಗೊಳ್ಳೇಬೇಕು ಅಂತ ಮನಸ್ಸಿನಲ್ಲಿ ಮಾಡಿಕೊಂಡಿದ್ದೆ ಅಂತ ಹೇಳಿಬಿಟ್ರೆ ನಿಮಗೆ ನಾನು ಸುಳ್ಳು ಹೇಳ್ತಿದ್ದೀನಿ ಅನ್ಸುತ್ತೆ. ನಂಗೆ ಬೇರೆ ಕೆಲಸನೂ ಇರಲಿಲ್ಲ, ಒಬ್ಬ ಕ್ಲಾರ್ಕಾಗೆ ಇರ್ಬೋದಾಗಿತ್ತೇನೋ, ಆದರೆ ಈ ಮಾಸ್ಟ್ರಿ ಕೆಲಸಕ್ಕೆ ಬಂದೆ. ಪುನಃ ನಮ್ಮ ಮಾವಮ್ಮ ಇಷ್ಟ ಆಗಿದ್ರು, ಅದಕ್ಕೋಸ್ಕರ ಒಳ್ಳೆ ಕೆಲಸಗಳು. ನಿಮ್ಮ ಮಾತು ಹೇಳಿದ್ರೆ ಒಂದು ನೆನಪಾಗುತ್ತೆ ಚಂದ್ರವದನ್ ರಾವ್ ಅವರೇ, ಹೇಳಿದ್ರೆ ಈಗ ನಾವು ಅಂದ್ಕೊಂಡಿದ್ದೆಲ್ಲ ನಮ್ಗೆ ಸಿಗಲ್ಲ, ಆದ್ರೆ ಸಿಕ್ಕಿದ್ದನ್ನ ನೀವು ಪ್ರೀತಿಸಿ. ಅದೇ ಅದೇ ನಾನು ಹೇಳಬೇಕಾಯ್ತದೆ. ಅದಕ್ಕೋಸ್ಕರ ಐ ಬಿಗನ್ ಟು ಲವ್ ದಿ ಪ್ರೊಫೆಷನ್, ಅಂಡ್ ದಿ ಪ್ರೊಫೆಷನ್ ಇಸ್ ಗಿವನ್ ಮೀ ಅಟ್ ಲೀಸ್ಟ್ ದ ಬೆಸ್ಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ಸ್. ಬೇರೆ ಬೇರೆ ಥರ ತೃಪ್ತಿಗಳು ಅಂತ ಹೇಳ್ತೀವಲ್ಲ, ಇದು ನನಗೆ ವೃತ್ತಿನಲ್ಲಿ ನಿಜವಾಗಿಯೂ ಕೂಡ ತೃಪ್ತಿ ಸಿಕ್ಕಿದೆ. ಬರಹದ ಮಾಧ್ಯಮದ ಜೊತೆಗೆ ತಾವು ಆಕಾಶವಾಣಿ ಮಾಧ್ಯಮವನ್ನು ತಕ್ಕಷ್ಟು ಮಟ್ಟಿಗೆ ಮೈಸೂರು ಆಕಾಶವಾಣಿಯನ್ನು ಬಳಸ್ಕೊಂಡಿದ್ದೀರಿ. ಹೌದು, ಆ ಅನುಭವ ಹೇಗಿದೆ? ನೋಡಿ, ನಾನು ರಿಟೈರ್ ಆಗಿಬಿಟ್ಟ ಮೇಲೆ, ನಮ್ಮ ರಿಟೈರ್ ಆಗಕ್ಕಿಂತ ಮುಂಚೆ ಮೈಸೂರು ಆಕಾಶವಾಣಿಯವರು ನಮ್ಮ ಹುಡುಗಿಯರ, ನಾನು ಗರ್ಲ್ಸ್ ಕಾಲೇಜಲ್ಲಿ ಇದ್ದಿದ್ದು, ನಮ್ಮ ಹುಡುಗಿಯರ ಒಂದು ಕಾರ್ಯಕ್ರಮವನ್ನು ರೆಕಾರ್ಡ್ ಮಾಡ್ಕೊಳ್ಳೋಕೆ ಬಂದಿದ್ದರು. ಆವಾಗ ಪರಿಚಯ ಆಯಿತು, ಅದುವರೆಗೂ ನಾನೇನು ಆಕಾಶವಾಣಿಗೆ ಹೋಗಿರಲಿಲ್ಲ. ಆವಾಗ ಪರಿಚಯ ಆಯಿತಲ್ಲ, ಓ ಇದೊಂದು ಆಪರ್ಚುನಿಟಿ, ನಾನೇ ಹೋಗ್ಬಿಟ್ಟು ಯಾತಕ್ಕೆ ಚಿಂತನಾ ಕಾರ್ಯಕ್ರಮ ಅದರಲ್ಲಿ ಮಾಡಿ, ಹಾಗೆ ಒಂದು 30-40 ಚಿಂತನೆ ಮಾಡಿದೆ. ಆಮೇಲೆ ನಾಟಕಗಳನ್ನ, ಈ ಕಥೆಗಳನ್ನೇ ಆಧರಿಸಿ ಕೆಲವು ನಾಟಕಗಳನ್ನು ಮಾಡಿಕೊಟ್ಟೆ. ಆಮೇಲೆ ಮೊನ್ಮೊನ್ನೆ ಕೇವಲ ಒಂದು ತಿಂಗಳ ಹಿಂದೆ ನನ್ನನ್ನು ನೀವು ಹೇಗೆ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ, ಹಾಗಲ್ಲಿ ರವೀಂದ್ರ ಕುಮಾರ್ ಅನ್ನೋರು ನನ್ನ ಇಂಟರ್ವ್ಯೂ ಮಾಡಿದ್ರು. ಅಂದರೆ ಒಂದು ಮತ್ತೊಂದು ಮಾಧ್ಯಮದ ಜೊತೆ ಗುರುತಿಸ್ಕೊಳ್ಳುವಂಥದ್ದು, ಮತ್ತು ನೀವು ಈಗಿನ್ನೂ ಚಟುವಟಿಕೆಯಲ್ಲಿ ತೊಡಸ್ಕೊಂಡಿರೋದು ನೋಡಿದ್ರೆ ನೀವು ಒಂದು ರೀತಿಯ ಸಾರ್ಥಕ ಬದುಕನ್ನು ಬಾಳ್ತಾ ಇದ್ದೀರಿ ಅನ್ನೋಂಥ ಮನೋಭಾವನೆ ನಮಗೆ ಬರುತ್ತೆ. ಈ ಒಂದು ಕುಟುಂಬದ ಪರಿಚಯವನ್ನು ತಮ್ಮ ಮಾಡಿಕೊಡಿ.
ನಾನು ನಮ್ಮ ತಂದೆಯವರು ರಿಟೈರ್ಡ್ ಪೋಸ್ಟ್ ಮಾಸ್ಟರ್ ಆಗಿದ್ದರು, ಆಮೇಲೆ ಪೋಸ್ಟ್ ಮಾಸ್ಟರ್ ಆಗಿದ್ದರು ಆಮೇಲೆ ರಿಟೈರ್ ಆದರು, ಹಾಗೆ ಹೇಳಬೇಕು. ಆದರೆ ಇಂಗ್ಲೀಷ್ ಟೀಚರ್ ನೋಡಿ ಈ ಥರ ಇದ್ದಿಲ್ಲ ತಿದ್ದುಕೊಳ್ತೀರಿ ನಿಮ್ಮನ್ನು ನೀವು. ನಮ್ಮ ತಂದೆ ಆ ಪೋಸ್ಟ್ ಡಿಪಾರ್ಟ್ಮೆಂಟಲ್ಲಿದ್ದಿರಲ್ಲ ಆವಾಗ ಸೆಂಟ್ರಲ್ ಗೌರ್ಮೆಂಟು, ಅದಕ್ಕೂ ಆಮೇಲೆ ಡಿಸಿಪ್ಲಿನ್ಗೆ ಹೆಸರಾಗಿದ್ದು. ಟೈಮಿಗೆ 8 ಗಂಟೆ, 6 ಗಂಟೆ. ಅವರು ಅದಕ್ಕೆ ಆಮೇಲೆ ಶಿಸ್ತು. ಆಗಿನ ಕಾಲದಲ್ಲಿ ಮನಿ ಆರ್ಡ್ರನ್ನ ಅಕಸ್ಮಾತಾಗಿ ಯಾರಾದರೂ ಕೂಡ ದುರ್ಬಳಕೆ ಮಾಡಿಕೊಂಡು ಹಣ ತಿನ್ಬಿಟ್ರೆ ಜೈಲ್ಗೆ. ಏನು 5 ರೂಪಾಯಿ 2 ರೂಪಾಯಿ ಆಗಿನ ಕಾಲ ಕಲಿಸ್ತಾ ಇದ್ದಿದ್ದೆ, 2 ರೂಪಾಯಿ 3 ರೂಪಾಯಿ ಅದನ್ನು ಯಾರಾದರೂ ಕೂಡ ಪೋಸ್ಟ್ ಮ್ಯಾನು ಅಥವಾ ಪೋಸ್ಟ್ ಮಾಸ್ಟರ್ ಜೈಲಿಗೆ ಕಳಿಸ್ಬಿಡೋರು. ಅದಕ್ಕೋಸ್ಕರ ಇದೆಯಲ್ಲ ಆನೆಸ್ಟಿ, ಆನೆಸ್ಟಿ ಅಂತಂದರೆ ಪೋಸ್ಟ್ ಡಿಪಾರ್ಟ್ಮೆಂಟ್ ಅದು. ಆಮೇಲೆ ಸಮಯ ಪ್ರಜ್ಞೆ, ರೇಡಿಯೋದಲ್ಲಿ ಟಿವಿನಲ್ಲಿ ಸಮಯ ಪ್ರಜ್ಞೆ ಇರುತ್ತೆ, ಆದರೆ ಪೋಸ್ಟ್ ಆಫೀಸಲ್ಲಿ ಏನು ಸಮಯ ಪ್ರಜ್ಞೆ? ಆವಾಗ ನಮ್ಮ ತಂದೆ ಫಸ್ಟ್ ವರ್ಲ್ಡ್ ವಾರ್ ಸಹಿತ ಹೋಗಿದ್ದು ಆಗಿನ ಕಾಲದಲ್ಲಿ 1914-18. ನನ್ನ ಹೆಂಡತಿ ಗ್ರ್ಯಾಜುಯೇಟು, ಅವಳು ಏನು ಬರೆಯೋದಿಲ್ಲ, ಆದರೆ ನಾನು ಬರೆದಿದ್ದು ಓದ್ತಾಳೆ, ನನಗೆ ಸಹಾಯ ಮಾಡ್ತಾಳೆ, ಆಮೇಲೆ ಕರೆಕ್ಷನ್ ಮಾಡಿಕೊಡ್ತಾಳೆ. ಶಿ ಈಸ್ ಆಫ್ ಮಚ್ ಯೂಸ್ ಟು ಮೀ ಈ ಲಿಟ್ರರಿ ಫೀಲ್ಡಲ್ಲೂ ಕೂಡ. ನನ್ನ ಮಕ್ಕಳನ್ನು ಹಾಗೇನೆ ಓದ್ತಾನೆ. ಸರಿ, ಈಗೇನು ಮಾಡ್ತಾ ಇದ್ದೀರಿ? ನನಗೆ ನೋಡಿ, ನಾನು ಎಲ್ಲ ಸಾಹಿತ್ಯದಲ್ಲಿ ಎಲ್ಲ ಪ್ರಕಾರವೂ ಕೂಡ ನಾನು ಕೈಯಾಡಿಸಿದ್ದೀನಿ ಅಂದ್ಕೊಂಡಿದ್ದೀನಿ. ಅಫ್ಕೋರ್ಸ್ ಎಲ್ಲನೂ ಕೂಡ ಟ್ರಾನ್ಸ್ಲೇಷನ್ನೇ, ಆದರೆ ಜೀವನ ಚರಿತ್ರೆ ಬರೆದಿಲ್ಲ. ಅದಕ್ಕೆ ಇವಾಗ ಒಬ್ಬ ಜೀವನ ಚರಿತ್ರೆ ಬರೆಯೋಕೆ ಹೊರಟಿದ್ದೀನಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು ಯಾರದ್ದು ಅಂತ ಹೇಳಿ, ವಿನ್ಸ್ಟನ್ ಚರ್ಚಿಲ್ ಬಗ್ಗೆ. ಗಾಂಧಿನ ಬೈದವನು ಅವನು, ಹಾಫ್ ನೇಕೆಡ್ ಫಕೀರ್ ಅಂತ, ಅರೆನಗ್ನ ತಿರುಕ. ಅವನು ವೈಸ್ರಾಯ್ ನೋಡೋಕೆ ಹೋಗ್ತಾನ, ಇಲ್ಲಿ ಚಕ್ರವರ್ತಿಗಳನ್ನು ಶಾಲ್ ಹೊದ್ಕೊಂಡು ಹೋಗಿ ನೋಡೋದೆ ಇವನು, ಚಪ್ರಿ ಹಾಕ್ಕೊಂಡು ಅಂತ ಹೇಳೆಲ್ಲ ಬೈದಿದ್ದು. ಓ, ಇಂಡಿಯಾ ದೇಶದಲ್ಲಿರೋವಂಥವ್ರು ಅವರು ಆಳಿಸ್ಕೊಳಕ್ಕೆ ತುಳಿಯಲ್ ಏನು ಹೇಳಬೇಕು, ಒಡಬೇಕು. ನೀವು ಆಳೋದಕ್ಕೆ ಸಾಮರ್ಥ್ಯ ನಿಮಗಿಲ್ಲ, ಆಳಿಸ್ಕೊಳ್ಳೋ ಸಾಮರ್ಥ್ಯ ನೀವು ಅಂತ ತಮಾಷೆ ಮಾಡಿದ್ನಲ್ಲ. ಅವನಲ್ಲಿರೋವಂಥ ಹೆಗ್ಗಳಿಕೆ ಏನು ಅದನ್ನು ಕೂಡ. ಒಬ್ಬ ಮನುಷ್ಯ ಅಂದರೆ ಪೂರ್ತಿ ಕಪ್ಪಲ್ಲ, ಅವನು ತುಂಬ ಕೆಟ್ಟವನು ಅಂತ ಹೇಳೋಕ್ಕಾಗೋದಿಲ್ಲ. ನೋ ಬಾಡಿ ಈಸ್ ಕಂಪ್ಲೀಟ್ಲಿ ಈ ವಿಲ್ಲರ್ ವಿಕೆಟ್. ಅದಕ್ಕೋಸ್ಕರ ಅವನ ಜೀವನ ಚರಿತ್ರೆ ಬರೆಯೋಕೆ ಕೊಟ್ಟಿದ್ದೀನಿ. ಅದಾದಮೇಲೆ ಪ್ಲೂಟಾರ್ಕ್ನ ಗ್ರೀಕ್ ಅಂಡ್ ರೋಮನ್ ಹೀರೋ. ಅಂದರೆ ನೀವು ಈ 76ನೇ ವಯಸ್ಸಿನಲ್ಲೂ ಈ ಥರದ್ದೆಲ್ಲ ಬರೀಬೇಕು ಮಾಡಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ಈ ಉತ್ಸಾಹ ನಮ್ಮ ವೀಕ್ಷಕರು ಕೇಳ್ತಾ ಇರೋರಿಗೂ ಬರುತ್ತೆ ಅಂತ ಹೇಳ್ತಾ ನಿಮ್ಮ ಒಂದು ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ವಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. 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 ವೀಕ್ಷಕರೇ, ಇನ್ನು ಮುಂದೆ ರೈತರಿಗೆ ಸಲಹೆ. ಕೀಟನಾಶಕದ ಪುಡಿಯನ್ನು ಧೂಳೀಕರಿಸುವ ಒಂದು ಸರಳ ವಿಧಾನ. ಯಾವುದೇ ಬೆಳೆಗೆ ತಗುಲಿದ ಕೀಟಗಳಿಂದ ತೀವ್ರತರ ಹಾನಿಯುಂಟಾಗುವುದನ್ನು ತಪ್ಪಿಸಲು ಅನಿವಾರ್ಯವಾಗಿ ಅಂತಹ ಬೆಳೆಯನ್ನು ಸಂರಕ್ಷಿಸಬೇಕಾಗುತ್ತದೆ. ಆ ರೀತಿಯ ಸಸ್ಯ ಸಂರಕ್ಷಣಾ ಕ್ರಮದಿಂದ ತಗಲುವ ವೆಚ್ಚವು ಅಲ್ಪವಾಗಿದ್ದು ಅದರ ಪ್ರಯೋಜನ ಪ್ರಮಾಣವು ಅತ್ಯಧಿಕವಾಗಿರಬೇಕು. ಅದಕ್ಕಾಗಿ ನಾವು ಕೈಗೊಳ್ಳುವ ಕೀಟಗಳ ಹತೋಟಿ ಕ್ರಮಗಳು ವ್ಯರ್ಥವಾಗಬಾರದೆಂದು ಧೂಳೀಕರಣದಲ್ಲಿ ಕೆಲವು ತಾಂತ್ರಿಕ ಮಾಹಿತಿಯನ್ನು ರೈತ ಬಾಂಧವರ ಗಮನಕ್ಕೆ ತರಲಾಗಿದೆ. ವೈಜ್ಞಾನಿಕವಾಗಿ ರೂಪಿಸಿರುವ ಸುಧಾರಿತ ಧೂಳೀಕಾರಕಗಳನ್ನು ಬಳಸಿ ಬೆಳೆಯಲ್ಲಿ ಬೆಳಗಿನ ತಂಪು ಹೊತ್ತಿನಲ್ಲಿ ಕಡಿಮೆ ಪ್ರಮಾಣದ ಗಾಳಿ ಇರುವಾಗ ಧೂಳೀಕರಿಸುವುದು ಉತ್ತಮ. ಇಂತಹ ತಂಪು ಹವೆಯಲ್ಲಿ ಧೂಳೀಕರಿಸುವುದರಿಂದ ಬೆಳೆಯ ಮೇಲೆ ಅತಿ ಸಣ್ಣ ಸಣ್ಣ ಕಣಗಳು ಹೆಚ್ಚು ಸಾಂದ್ರತೆಯ ಹವೆಯಲ್ಲಿ ಪರಿಣಾಮಕಾರಿಯಾಗಿ ಬೀಳುವುದರಿಂದ ಕೀಟನಾಶಕದ ಧೂಳಿನ ಕಣಗಳು ತಾಕಿನಿಂದ ಹೊರಗಡೆ ಅಥವಾ ಇತರೆ ಪ್ರದೇಶಗಳಿಗೆ ಹೋಗದೆ ಕ್ರಿಮಿನಾಶಕ ಪುಡಿಯು ಪೋಲಾಗದೆ ಬೆಳೆಯಲ್ಲಿರುವ ಕೀಟಗಳನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತದೆ. ಇಂತಹ ಧೂಳೀಕಾರಕಗಳ ಲಭ್ಯತೆ ಇಲ್ಲದ ಕಡೆ ಅನೇಕ ರೈತರು ವಾಡಿಕೆಯಂತೆ ಒಲೆಯ ಬೂದಿಯನ್ನು ಈ ಪುಡಿಯೊಂದಿಗೆ ಬೆರೆಸಿ ಕೈಯಿಂದ ಎರಚುವುದು ಕಂಡುಬಂದಿದೆ. ಆದರೆ ಇದು ಪ್ರಯೋಜನಕಾರಿಯಲ್ಲ. ಇಂತಹ ಕೃತ್ಯದಿಂದ ಕ್ರಿಮಿನಾಶಕವು ಪೋಲಾಗಿ ಉದ್ದೇಶಿತ ಪರಿಣಾಮವು ಶೂನ್ಯವಾಗುತ್ತದೆ. ಇದನ್ನು ತಪ್ಪಿಸಲು ಅತ್ಯಂತ ತೆಳುವಾದ ಹತ್ತಿ ಬಟ್ಟೆ ಇಲ್ಲವೇ ಈರುಳ್ಳಿ ಚೀಲದ ಗೋಣಿ ತಾಟನ್ನು ಎರಡು ಪದರಿಗೆ ಮಡಚಿ ಹಾಸಿಕೊಂಡು ಅದರಲ್ಲಿ ಒಂದು ಸಲಕ್ಕೆ 1-1.5 kg ಕೀಟನಾಶಕದ ಪುಡಿಯನ್ನು ಹಾಕಿ ಅದರಲ್ಲಿ ಸುಮಾರು 8-10 ಗೋಲಿ ಗಾತ್ರದ ಸಣ್ಣ ಸಣ್ಣ ಕಲ್ಲುಗಳನ್ನು ಹಾಕಿ ತಾಟನ್ನು ಕೂಡಿಡಿದುಕೊಂಡು ಬೆಳೆಯ ಮೇಲೆ ಕುಲುಕುತ್ತಾ ಧೂಳೀಕರಿಸಬೇಕು.
ಈ ರೀತಿ ಧೂಳೀಕರಿಸುವಾಗ ಅದರಲ್ಲಿರುವ ಕಲ್ಲುಗಳು ಒಂದಕ್ಕೊಂದು ತಗಲುವುದರಿಂದ ಕೀಟನಾಶಕವು ಸಣ್ಣ ಸಣ್ಣ ಧೂಳಿನ ಕಣಗಳ ರೂಪದಲ್ಲಿ ತಾಟಿನ ರಂಧ್ರಗಳ ಮೂಲಕ ಬೆಳೆಯ ಮೇಲೆ ಅಗತ್ಯವಿರುವಷ್ಟೇ ಉದುರುತ್ತದೆ. ಈ ಕ್ರಮದಿಂದ ಕೀಟಗಳ ನಿಯಂತ್ರಣ ಸುಲಭವಾಗುತ್ತದೆ ಹಾಗೂ ಕೀಟನಾಶಕಗಳ ಮಿತವ್ಯಯವಾಗುತ್ತದೆ. ಧೂಳೀಕರಣ ಮಾಡುವವರು ಧೂಳೀಕರಣ ಸಮಯದಲ್ಲಿ ಬಟ್ಟೆಯಿಂದ ತನ್ನ ಮೂಗು ಬಾಯಿಯನ್ನು ಕೀಟನಾಶಕದ ಕಣಗಳು ಒಳಸೇರದಂತೆ ಮುಚ್ಚಿಕೊಂಡಿರಬೇಕು. ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಿ. ಪಾಸ್ಪೋರ್ಟ್ ಕುರಿತ ಮಾಹಿತಿ. ಬೆಂಗಳೂರಿನ ಪಾಸ್ಪೋರ್ಟ್ ಕಚೇರಿಯಿಂದ 2006 ಡಿಸೆಂಬರ್ 1ರವರೆಗೆ ದಾಖಲೆಗಳು ಕ್ರಮವಾಗಿದ್ದು ವಿಲೇವಾರಿಯಾಗಿರುವ ಅರ್ಜಿಗಳ ಸಂಖ್ಯೆಗಳು ಹೀಗಿವೆ. A0388150/06 3 ನವೆಂಬರ್ 2006, K0195955/06 23 ನವೆಂಬರ್ 2006, C0121070/06 25 ಅಕ್ಟೋಬರ್ 2006, E0317490/06 23 ನವೆಂಬರ್ 2006, M01899/06 12 ಅಕ್ಟೋಬರ್ 2006, N00587/06 17 ನವೆಂಬರ್ 2006. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಬೇಕಾದ ವೆಬ್ಸೈಟ್ ವಿಳಾಸ http://kar.nic.in/passport. ದಿನಚರಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಆಡಳಿತದಲ್ಲಿ ದಕ್ಷತೆ ಹಾಗೂ ಶ್ರೀಸಾಮಾನ್ಯರ ಸಮಸ್ಯೆಗಳಿಗೆ ಶೀಘ್ರ ಸ್ಪಂದನ ಕಾರ್ಯಾಗಾರ. ಸ್ಥಳ: ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಭಾಂಗಣ, ಕಬ್ಬನ್ ಉದ್ಯಾನವನ, ಬೆಂಗಳೂರು. ಸಮಯ: ಬೆಳಿಗ್ಗೆ 10:30. ಪುಸ್ತಕ ಸಂತೆ ಹಾಗೂ ಗೀತಗಾಯನ. ಸ್ಥಳ: ಕನ್ನಡ ಸಾಹಿತ್ಯ ಪರಿಷತ್ತು, ಚಾಮರಾಜಪೇಟೆ, ಬೆಂಗಳೂರು. ಸಮಯ: ಮಧ್ಯಾಹ್ನ 3 ಗಂಟೆಗೆ. ವಿಷನ್ ಆಫ್ ಫಾರೆವರ್ ಒಡಿಸ್ಸಿ ನೃತ್ಯ. ಸ್ಥಳ: ಚೌಡಯ್ಯ ಸ್ಮಾರಕ ಭವನ, ವಯಲಿಕಾವಲ್, ಬೆಂಗಳೂರು. ಸಮಯ: ಸಂಜೆ 6:30. ವೀಕ್ಷಕರೇ, ನಾಳಿನ ಬೆಳಗು ಕಾರ್ಯಕ್ರಮದ ಅತಿಥಿ ತೋಟಗಾರಿಕಾ ಸಚಿವರಾದ ಶಶಿಕಾಂತ್ ಅಕ್ಕಪ್ಪ ನಾಯಕ್ ಅವರು. ಪ್ರತಿದಿನದ ಬೆಳಗು ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸಿ. ಇಲ್ಲಿಗೆ ಇಂದಿನ ಬೆಳಗು ಕಾರ್ಯಕ್ರಮ ಮುಕ್ತಾಯ. ನಮಸ್ಕಾರ.